ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿಗಳು ಹಾಗೂ ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಹಾಗೂ ಪ್ರಾರಂಭದಲ್ಲಿ ರಾಜೀವ್ ಗಾಂಧಿ ಯುವಶಕ್ತಿ ಸಂಘ ಇದರ ಒಂದು ಸದಸ್ಯರಾಗಿ ಜೊತೆಗೆ ಬಾಗಲಕೋಟ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಬಾಗಲಕೋಟೆ ಇಲ್ಲಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿ ಸುಮಾರು 2007 ಮತ್ತು 13 ರಲ್ಲಿ ಬಾಗಲಕೋಟ್ ನಗರಸಭೆಯ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಹನುಮಂತ್ ಸಿ ರಾಕುಂಪಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಹನುಮಂತ್ ಸರ್. ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು 20 ವರ್ಷ ಆಯಿತು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ. ತಾವು ಅಂದ್ರೆ ಸಾಕಷ್ಟು ಒಂದು ಪರಿಶ್ರಮದಿಂದ ಹೋರಾಟದಿಂದ ಒಂದು ಇಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀರಿ ಸರ್. ಈ ಭಾಗದಲ್ಲಿ ಸಾಕಷ್ಟು ತಾವು ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್. ನಮಸ್ಕಾರ. ನನ್ನ ಹೆಸರು ಹನುಮಂತ ರಾಕುಂಪೆ ಅಂತ. ನಾನು 2004 ಬಾಗಲಕೋಟೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಅದಕ್ಕೆ ಮೊದಲು ನಾನು ಹಳೆ ಸದಸ್ಯರು ಕರ್ಕೊಂಡು ಮೊನ್ನೆ ಈಗಿನ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಸಾಹೇಬರು ಆ ಟೈಮಲ್ಲಿ ಒಂದು ರಾಜೀವ್ ಗಾಂಧಿ ಯುವಶಕ್ತಿ ಸಂಘ ಅಂತೇಳಿ ಒಂದು ಹಳೆ ವಿದ್ಯಾರ್ಥಿಗಳನ್ನ ಕ್ರೋಢೀಕರಣ ಮಾಡಿ ಆ ವಿದ್ಯಾರ್ಥಿಗಳ ಮುಖಾಂತರ ಎಲ್ಲ ಹುಡುಗರಿಗೆ ನಾವು ಏರಿಯಾದಲ್ಲಿ ನಗರದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಮಾಡೋ ರೀತಿ ಒಂದು ಒಂದು ಸಂಘಟನೆ ಶಕ್ತಿ ಬರಲಿ ಅನ್ನೋ ಸಲಾಗ ಅವರು ಯುವಶಕ್ತಿ ಸಂಘ ಅಂತೇಳಿ ಒಂದು ಸಂಘಟನೆ ಮಾಡಿದ್ರು. ಆ ಸಂಘಟನೆಯಲ್ಲಿ ನಾನು ಕೂಡ ಅವಾಗ 2003 ಅಥವಾ 2002 ಅದ್ರ ಸಂಘಟನೆ ಮುಖಾಂತರ ಅವಾಗ ಅವರು ಯುವ ಶಕ್ತಿ ಒಂದು DK ಶಿವಕುಮಾರ್ ಮಿನಿಸ್ಟರ್ ಇದ್ರು. ಅವರೆಲ್ಲ ನಮ್ಮನ್ನ ಕರ್ಕೊಂಡು ಸಂಘಟನೆ ಮಾಡಿ ಈ ರೀತಿ ಬೆಳಿಬೇಕಂದಾಗ ನಾನು ಕೂಡ ಚರ್ಚೆ ಮಾಡುವಾಗ ಹೇಳ್ತಿದ್ರು ರಾಜೀವ್ ಗಾಂಧಿ ಯುವಶಕ್ತಿ ಸಂಘ ಅಂತ ಹೇಳಿ, ಯುವಶಕ್ತಿ ಸಂಘ ಅಂತ. ಅದ ಸದಸ್ಯರಾಗಿ ಸುಮಾರು ಹಳೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ಕೂಡಿ ನಗರದಲ್ಲಿ ಮತ್ತೆ ಇನ್ನಿತರ ಕ್ರೀಡೆ ಮುಖಾಂತರ ಸಂಸ್ಕೃತಿ ಮುಖಾಂತರ ಸೇವೆ ಮಾಡ್ಕೊಂತ ಆ ಟೈಮ್ನಲ್ಲಿ ನಾನು ಚಿರಪ್ರತಿನಿಧಿಯಾದಾಗ ನಗರದಲ್ಲಿ ಒಂದೆಲ್ಲ ಯೂತ್ ಕಾಂಗ್ರೆಸ್ ಇಂದ ನನಗೊಂದು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಚಂದ್ರಶೇಖರ್ ರಾಠೋಡ್ ಅವರು, ಈ ಹುಡುಗ ಒಂದು ಸ್ಪ್ರಿಟ್ ಕೆಲಸ ಮಾಡ್ತಾನ, ಇವ್ ನಮ್ಮ ಪಕ್ಷಕ್ಕೆ ತಗೋಬೇಕು ಅನ್ನೋ ಸಲ ಒಂದು ಇದು ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀನ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಾ, ಸಂಘಟನೆ ಚಲೋ ಐತಿಂದು ಅಂತ ಹೇಳಿ ನನಗೂ ಒಂದು ಕಾಂಗ್ರೆಸ್ ಬಗ್ಗೆ ಮತ್ತು DK ಶಿವಕುಮಾರ್ ಬಗ್ಗೆ ಆಮೇಲೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏನೋ ಒಂದು ಇದನ್ನು ಬಂದು ನಾನು ಆ ಟೈಮ್ನಾಗ ಒಂದು 2004 ಬಾಗಲಕೋಟೆ ಸಿಟಿ ಜವಾಬ್ದಾರಿ ತಗೊಂಡೇನೆ. ನಾನು ಸಿಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ. ಅವಾಗ ಎಲೆಕ್ಟೆಡ್ ಬೋರ್ಡ್ ಇತ್ತು, ಈಗೆಲ್ಲ ಸೆಲೆಕ್ಟೆಡ್ ಇದೆ. ಅವಾಗ ಎಲೆಕ್ಟೆಡ್ ಬೋರ್ಡಿಂಗ್ ಮಾಡಿ ಆ ಚಂದ್ರಶೇಖರ್ ರಾಠೋಡ್ ಆದೇಶ ಮಾಡಿ ನನ್ನ ಬಾಗಲಕೋಟೆ ಸಿಟಿ 2004 ಯುವಶಕ್ತಿ ಬಾಗಲಕೋಟೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದೆ. ಅಧ್ಯಕ್ಷ ಸುಮಾರು ಸಂಘಟನೆ ಮುಖಾಂತರ ಹೋರಾಟ ಮಾಡುವ ಮುಖಾಂತರ ಆ ಟೈಮ್ನಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ರು 2004 ಮತ್ತು 2006 ಆ ರೀತಿ ಸಂಘಟನೆ ಮಾಡ್ಕೊಂತ ಇವೆಲ್ಲ ಜನರಿಗೆ ಅನುಕೂಲ ಮಾಡಿ ಹೋರಾಟ ಮಾಡಿ ಪಕ್ಷ ಬಗ್ಗೆ ಇದು ಮಾಡ್ಕೊಂತ ಹೋರಾಟ ಮಾಡೋ ಟೈಮ್ನಾಗೆ ನನಗೊಂದು ಸ್ಥಳೀಯವಾಗಿ ನಾನೇ ವಾರ್ಡ್ನಲ್ಲಿ ಒಂದು ಚುನಾಯಿತ ಪ್ರತಿನಿಧಿಸಲು ಅವಕಾಶ ಸಿಕ್ಕಾಗ ನನಗೆ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಚಂದ್ರಶೇಖರ್ ರಾಠೋಡ್ ಅವರು ನಮ್ಮ ಪಕ್ಷದ ಆಗಿನ ಟೈಮ್ನಲ್ಲಿ ಹಿಂದಿನ ಸಚಿವರಾಗಿರುವಂಥ ಅಜಯ್ ಕುಮಾರ್ ಸರನಾಯಕ್ ಅವರು ಸಹ ಅವಾಗಿಂದ 2000 ಕ್ಯಾನೆಟ್ ಇದ್ದರು, 2006 ನಮ್ಮ ಬಾಗಲಕೋಟೆ ಸಿಟಿ ಕ್ಯಾನೆಟ್ MLA ಕ್ಯಾನೆಟ್ ಇದ್ದರು. ಅವರು ಸಹ ಬಿದ್ದಿದ್ರು ಅವಾಗ ಸೋತಿದ್ರು, ನನಗೆ ಎದುರಿಸಿ ಟಿಕೆಟ್ ಕೊಟ್ಟು ನನ್ನನ್ನು ಗೆಲ್ಸಕ್ಕೆ ಅವರು ಕೂಡ ಮತ್ತು ನಾನು ಮಾಡಿರುವಂಥ 2002 ಮತ್ತು 2004 ನಮ್ಮ ವಾರ್ಡ್ನಲ್ಲಿ ಸಾರ್ವಜನಿಕ ಸೇವಾ ಗುರುತಿಸಿ ನನ್ನನ್ನು 2006 ಮತ್ತು 2007 ಚುನಾವಣೆಯಲ್ಲಿ ಪರಿಚಯವಾಗಿ ನಾನು ಗೆಲ್ಲುಕೊಂಡೆ. ತುಂಬ ಸಂತೋಷ ಸರ್. ಬಾಲ್ಯದ ಶಿಕ್ಷಣ ಎಲ್ಲ ತಾವು ಎಲ್ಲಿ ಸರ್ ಕಂಪ್ಲೀಟ್ ಮಾಡಿದ್ರಿ? ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 3 ನಾನು ಬಾಲ್ಯ ಶಿಕ್ಷಣ ಮುಗಿಸಿ ಆಮೇಲೆ ಪ್ರಾಥಮಿಕ ಶಿಕ್ಷಣ ನಾನು ಇದರಲ್ಲಿ ಸಕ್ರಿಯ ಸ್ಕೂಲಲ್ಲಿ ಮುಗಿಸಿದ್ದೀನಿ ಸರ್. ಅವಾಗ ತಮ್ಮದು ಒಂದು ಕನಸು ಕಂಡಿದ್ರ ನಾನೆಲ್ಲರೂ ಈ ತರ ಸೋಷಿಯಲ್ ವರ್ಕಿಗೆ ಬರ್ತೇನೆ, ಒಂದು ರಾಜಕೀಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಹೇಳಿ? ಇಲ್ಲ ಸರ್, ನಂದೆಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ. ನಮ್ಮ ಕುಟುಂಬದಲ್ಲಿ ನನ್ನ ಕುಟುಂಬ ಜಾದಿನ ಮೇಲೆ ನಮ್ಮ ಬ್ರದರ್ ಸರ್ ಎಲ್ಲ ಕರ್ಕೊಂಡು ನಮ್ಮ ಕುಟುಂಬ ಜೋಡಿ ಇದು ಮಾಡ್ಬೇಕಾದಾಗ ನನಗೆ ಇನ್ಫ್ಲುಯೆನ್ಸ್ ಆಗಿದ್ದು ಯುವ ಸದಸ್ಯರು ಅಂತ ರಾಜೀವ್ ಗಾಂಧಿ ಯುವಶಕ್ತಿ ಸಂಘ ಅನ್ನೋದೊಂದು ಇನ್ಫ್ಲುಯೆನ್ಸ್ ಆಗಿತ್ತು. DK ಶಿವಕುಮಾರ್ ಅವ್ರ ಮಾಸ್ ಲೀಡರ್ ಅಂದ್ರೆ ಎಲ್ಲ ಯುವತರಿಗೆ ಆಕರ್ಷಕವಾಗಿರುವಂತ ಲೀಡರ್ ಅವಾಗ ನನ್ನ ಕಣ್ ಮುಂದೆ ಬಾಳಿತ್ತು. ಅವರೆಲ್ಲ ಇನ್ಫ್ಲುಯೆನ್ಸ್ ಆಗಿ ನಾನು ರಾಜಕೀಯ 2000 ಸದಸ್ಯರು ರಾಜೀವ್ ಗಾಂಧಿ ಅಂತ ಈಗ ಅದು ನನ್ನ ಕಲ್ಪನೆ ಹೇಳೋ ಇದ್ದು ನಾನೇ ಸೇವೆ ಮಾಡಬೇಕು ಮನೋಭಾವ ನನ್ನ ಕುಟುಂಬದೆಲ್ಲ ಜವಾಬ್ದಾರಿ ನಾನು ತಗೊಂಡು ಜೀವನ ಮಾಡ್ತಿದ್ದೆ. ನನಗೂ ಸಮಾಜ ಸೇವಾದಾಗ ಯಾರು ನೊಂದೋರಿಗೆ ಒಂದೆರಡು ನನ್ನ ಕೈಲಾದಷ್ಟು ಅನುಕೂಲ ಮಾಡ್ಬೇಕಂತ ಆ ರೇಷನ್ ಕಾರ್ಡು ಜನ ವಿಧವಾ ಪಿಂಚಣಿ ಸಂಧ ಸುರಕ್ಷೆ ಏನು ಕಡು ಬಡವ್ರಿಗೆ ಹಾಸ್ಪಿಟಲ್ಗಳು ತೋರಿಸೋದು ಇಂಥವೆಲ್ಲ ಸೇವಾ ನಾನು ನಮ್ಮ ವಾರ್ಡಲ್ಲಿ ಸ್ಲಮ್ ಏರಿಯಾ ಆಗಿರೋದ್ರಿಂದ ಮಾಡ್ಕೊಂತ ಬಂದ್ರಿಂದ ನನಗದ ಒಂದು ಶಕ್ತಿ ಸಿಕ್ಕಿತ್ತು. ತುಂಬಾ ಸಂತೋಷ ಸರ್.
ತಾವು ಯುವಕರಿದ್ದಾಗ ಬಾಗಲಕೋಟೆ ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತೀರಿ ಸರ್, ಅವಾಗ ಏನಿತ್ತು ಸರ್ ತಮ್ಮ ಮುಂದೆ ಒಂದು ರಾಜಕೀಯ ಸವಾಲುಗಳು? ನಾನು ಫಸ್ಟ್ ನಾನು ಪಾರ್ಟಿ ಕಟ್ಟಬೇಕು ಬಾಗಲಕೋಟೆಯಲ್ಲಿ, ಬಾಗಲಕೋಟೆ ಸ್ಥಳೀಯವಾಗಿ ಇದು ಆರ್ಎಸ್ಎಸ್ ಅವಾಗಲೇ ಅಷ್ಟೊತ್ತಿಗೆ ಸುಮಾರು ಅನುಭವ ಬಂದಿತ್ತು ನಮಗೆ ಬಾಗಲಕೋಟೆ ಮತ್ತೆ 2002 ರಲ್ಲಿ ನಾನು ಸರ್ ನಾನು ಸಾಕಷ್ಟು ಹೋರಾಟ ಕಾಂಗ್ರೆಸ್ ಯುವಕ ಸಂಘ ಕಟ್ಟಬಂದು ಆ ಟೈಮ್ ನಲ್ಲಿ ಕಾಂಗ್ರೆಸ್ ಯುವ ಇದನ್ನ ಯೂತ್ ಕಾಂಗ್ರೆಸ್ ಇತ್ತು. ಆಮೇಲೆ ನಾನು 2002 ಸದಸ್ಯರಾಗಿ ರಾಜೀವ್ ಗಾಂಧಿ ವಿಷಯ ಸಂಘದ ಸದಸ್ಯರಾಗಿ ಡಿ ಕೆ ಶಿವಕುಮಾರ್ ಮಾರ್ಗದರ್ಶನ ಮಾಡಿಸಿದ್ರ ಸಂಘಟನೆಗೆಲ್ಲ. ಆ ಟೈಮ್ ನಾಗ ಅವ್ರು ಮಾರ್ಗದರ್ಶನ ಇತ್ತು ಡಿ ಕೆ ಶಿವಕುಮಾರ್ ಯಾವ ಸಂಘಟನೆ ಎಲ್ಲೆಲ್ಲಿ ಅದಾವ ಅಂತ ನಮ್ಗೊಂದು ಐಡಿ ಕೊಟ್ಟು ಕೆಲಸ ಮಾಡಕ್ಕ ಕೊಟ್ಟಾಗ ನಾನು ಆ ಟೈಮ್ ನಾಗ ಇವು ಬಜರಂಗದಳ ಆರ್ ಎಸ್ ಎಸ್ ಇಂಥವ್ರೆಲ್ಲ ಹೋರಾಟ ಮಾಡಿದ್ರು ಅದನ್ನ ನಮ್ಗೆ ಇನ್ಸ್ಪೈರ್ಡ್ ಆಗಿ ನಾವು ಒಂದು ಪಕ್ಷ ಸಂಘಟನೆ ಮಾಡ್ಬೇಕಂದಾಗ 2004 ನನಗೆ ಅವಕಾಶ ಇತ್ತು. ಅದನ್ನ ಪಕ್ಷ ಸಂಘಟನೆ ಮುಖಾಂತರ ಮತ್ತು ಲೀಡರ್ಗಳು ನನಗೆ ವಿತರ ಲೀಡರ್ಗಳು ಪರಿಚಯ ಆಗಿ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ ಲೀಡರ್ಗಳು ನನಗೆ ಪರಿಚಯತರಾಗಿ ನಾನು ಕೆಲಸ ಮಾಡ್ಕೊಂತ ಹೋಗೋ ಟೈಮ್ನಾಗ ನನಗೆ ಒಂದು ಪಕ್ಷ ಸಂಘಟನೆ ಮಾಡಬೇಕು, ನಮ್ಮ ಪಕ್ಷನ ಬಾಗಲಕೋಟೆಗೆ ಅಧಿಕಾರ ತರಬೇಕು ಅನ್ನೋ ಒಂದು ಒಂದು ಸದಸ್ಯರ ಬಗ್ಗೆ ಗೆದ್ದಾಗ ಮತ್ತೆ ನನಗೆ ಅವಕಾಶ ಆ ಸದಸ್ಯನಾದ ಮೇಲೆ ಮತ್ತೆ ಇನ್ನೂ ಹೆಚ್ಚಿಗೆ ಬಂತು ಸರ್, ನಾನು ಇನ್ನೂ ಬೆಳಿಬೇಕು. ನಮ್ಮ ಪಕ್ಷದ ನಾ ಒಬ್ಬ ಸದಸ್ಯ ಅಲ್ಲ, ಇನ್ನು ಸದಸ್ಯರು ಎಲ್ಲ ಕಡೆ ಗೆಲ್ಲಿಬೇಕು, ಮುಂದೆ ಬಾಗಲಕೋಟೆ ML ಆಗ್ಬೇಕು MP ಆಗ್ಬೇಕು ಅನ್ನೋ ಕನಸು ನನಗೆ ಅವಾಗಿತ್ತು ಸರ್. ಮತ್ತೆ ಕನಸು ನಂದು ನೆರವೇರಿತಿ. ಮತ್ತೆ ಹೆಂಗ್ ನೆರವೇರಿತ ಅಂದ್ರೆ ನಾನು 2008 ರಲ್ಲಿ ನಾನು ಒಬ್ಬನೇ ಸದಸ್ಯ, ಆಮೇಲೆ HY ಮೇಟಿ ಸಾಹೇಬರು ಇಲ್ಲಿ ಬುಗೊಳೆ ಕೂಡ ಮತಕ್ಷೇತ್ರ ವಿಂಗಡಣೆ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಅವ್ರು ಕೂಡಿ ನಾನು ಎಲ್ಲ ಕಡೆ ಅಡ್ಡಿ ಅಡ್ಡಿ ಮಾಡಿ ಪಕ್ಷ ಸಂಘಟನೆ ಮಾಡಿದ್ವಿ. ಪಾಪ ಅವ್ರು ಒಂದ್ಸಲ 2008 ರಾಗ ಬಿದ್ರು, ಹೊಸಬರನ್ನು ಸಲಾಗ ಬಿದ್ರು, ಮತ್ತೆ 2013 ರಾಗ ನಾವು ಬಿಡ್ಲಿಲ್ಲ, ಒಳ್ಳೆ ಗೆದ್ದೀವಿ. ಗೆದ್ದು ಮತ್ತೆ ಬಾಗಲಕೋಟೆಯಲ್ಲಿ ಹಿಸ್ಟ್ರಿ ಮಾಡಿದ್ವಿ. 30 ವರ್ಷದಿಂದ ಯಾರು ಕಾಂಗ್ರೆಸ್ ಒಂದು ಸದಸ್ಯ ಇದ್ದಿದ್ದಿಲ್ಲ, ಅದ್ ಸದಸ್ಯರಾಗಿ ನಾವು ಮಾಡಿ ತೋರಿಸಿದ್ವಿ. ಎಲ್ಲ ಯೂತ್ ಸಂಘ ನಮ್ಮೆಲ್ಲ ಪಕ್ಷ ಸಂಘಟನೆ ವತಿಯಿಂದ ಆ ರೀತಿ ಒಂದು ಕನಸಿದ್ದು ಗೆದ್ದೀವಿ. ತುಂಬಾ ಸಂತೋಷ ಸರ್. 2007 ರಲ್ಲಿ ನಗರಸಭೆಯಲ್ಲಿ ಬಾಗಲಕೋಟೆ ನಗರಸಭೆಯಲ್ಲಿ ಒಬ್ಬರೇ ತಾವು ಸದಸ್ಯರಾಗಿ ಆಯ್ಕೆ ಆಗ್ತೀರಿ, ಅವಾಗಿನ ಅನುಭವ ಹೇಗಿತ್ತು ಸರ್? ಸರ್ 2007 ರಲ್ಲಿ 31 ಸದಸ್ಯರಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಸದಸ್ಯ. ನಾನು ಸಾಕಷ್ಟು ಒತ್ತಡ ತಂದು ಕಿರಿಕಿರಿ ಮಾಡಿದ್ರು ನಾನು ಎದುಗೊಂಡಿದ್ದಿಲ್ಲ. ನಾನು ಒಬ್ಬನೇ ನನ್ನ ಹೋರಾಟ, ಯಾಕಂದ್ರೆ ನಾನು ಈ ಹೋರಾಟ ಮುಖಾಂತರ ಬಂದಿದ್ದೆ. ನನಗ ಈ ಹಂಜಿಕಿ ಭಯ ಎಲ್ಲ ಸದಸ್ಯರು ಅವಾಗ ಶರತ್ ಮಿಟ್ರ ಅಂದ್ರು, ಆಮೇಲೆ ನೀವ್ ಒಬ್ಬನ ಇದಕ್ಕೊಂದ್ ಏನ್ ಮಾಡ್ತಿ ಬಂದ್ ಬಿಡೋಣ ಪಕ್ಷದಾಗ ಇರುವಂತಂದ್ರ, ಇಲ್ಲ ಸರ್ ನನ್ನ ಪಕ್ಷ ನನ್ನ ಜನ ನನ್ನ ಗುರುತಿಸಿ ನಿಮ್ ಎಲ್ಲ 30 ಮಂದಿ ಒಳಗ ನನಗ ಒಬ್ಬನ ಗುರುತಿಸಿ ನನಗ ಇಲ್ಲಿ ಕಾಂಗ್ರೆಸ್ ಅಂತ ಗುರುಸಿದಾರ. ನಾನು ಕಾಂಗ್ರೆಸ್ ಬಿಟ್ಟು ಬರುದಿಲ್ಲ, ನಾ ಕಾಂಗ್ರೆಸ್ ಒಳಗೆ ಇದ್ಕೊಂಡ್ ಪಕ್ಷ ಸಂಘಟನೆ ಮಾಡ್ತೀನಿ, ಬಟ್ ನೀವು ನಾಳೆ ಇದ ಒಬ್ಬ ಅದಾನ ನೀವು ಇರುದಿಲ್ಲ ಆ ಟೈಮಿಗೆ ಅಂತ ನಾ ಅವತ್ತ ಅಂದಿದ್ದೆ ಅವ್ರಿಗೆ. ಇವತ್ತು ಅದು ನಿಜ ಆಗಿದೆ ಸರ್, ಕಾಂಗ್ರೆಸ್ ಸಂಘಟನೆ ಮುಖಾಂತರ ನಾ ಬಂದಿದ್ದೀನಿ. ಅಂಜಿಕಿ ಭಯ ಏನ್ ಅನ್ಸಿಲ್ಲ, ಸಾರ್ವಜನಿಕ ಜೀವನ ನನಗೆ ಎಷ್ಟು ಸಾಧ್ಯ ಆಗ್ತೈತಿ ಸೌಲಭ್ಯ ಮೂಲಭೂತ ಸೌಕರ್ಯಗಳು ಕೊಡೋದ್ರ ಜೊತೆಗೆ ಆ ಜನರು ಎಷ್ಟು ನನ್ನ ಜೋಡಿ ವಿಂಗಲ್ ಜನರು ಇದ್ರಲ್ಲ ಬಡ ಜನರು ಅವರೆಲ್ಲ ನಾ ಆತ್ಮೀಯ ಗೆಳೆಯವರು. ಪಕ್ಷ ಸಂಘಟನೆ ಮಾಡೋದ್ರಿಗೆಲ್ಲ ನಾನು ಏನ್ ಅನುಕೂಲ ಮಾಡ್ಬೇಕು ಆ ಟೈಮ್ ನನ್ನ ಪಕ್ಷದ ವತಿಯಿಂದ ನನ್ನ ವತಿಯಿಂದ ಅವ್ರಿಗೆ ಸಹಾಯ ಸಹಕಾರ ಸಹಕಾರ ವತಿಯಿಂದ ಮಾಡಿದ್ದೀನಿ. ಹೀಗಾಗಿ ಮತ್ತೆ ನನಗೆ 2013 ರಲ್ಲಿ ಮತ್ತೆ ನನಗೆ ರಿಜರ್ವೇಷನ್ ಸೇಮ್ ಆಯ್ತು. ಜನನ ಮತ್ತೆ ಅದರಿಂದ ಅದ್ಭುತವಾಗಿ ಗೆದಿಸಿ ನನಗೆ 2 ಟೈಮ್ ಸದಸ್ಯನಾಗಿ ನಗರಸಭೆ ಕಳಿಸಿದ್ರು ಸರ್. ತುಂಬಾ ಸಂತೋಷ ಸರ್. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಂದು ಮುಂಚಿನಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಯೋಜನೆಗಳು ಕಾರ್ಯಕ್ರಮಗಳು ಅವು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ ಸರ್? ಸರ್ ಸಾಕಷ್ಟು ಈ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈ ಗ್ಯಾರಂಟಿ ಯೋಜನೆಗಳು ಅದ ಅದಕ್ಕೆ ಮೊದಲು 2013 ರ ಸಲ ನಾವು ನಮ್ಗೇನ್ ಅನ್ನ ಭಾಗ್ಯ ಶಿರಭಾಗ್ಯ ಇವೆಲ್ಲ ಭಾಗ್ಯಗಳ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಪಾಪ್ಯುಲಾರಿಟಿ ಆಗಿ ಡಿ ಕೆ ಶಿವಕುಮಾರ್ ಕಾಂಬಿನೇಷನ್ ಅಲ್ಲಿ ರಾಜ್ಯದಲ್ಲಿ ನಮ್ಗೆ 2013 ರಲ್ಲಿ ಅಧಿಕಾರ ಕೊಡು ಸರ್. ಕಾರಣಾಂತರಗಳಿಂದ ನಾವು 2018 ರಲ್ಲಿ ಗೆದ್ದಿದ್ದೀವಿ. ನಮ್ಗೆ ಕೆಲವೊಂದು ಸ್ಥಳೀಯವಾಗಿ ನಾಯಕರದ ಸ್ವಲ್ಪ ಅಚ್ಚುತ್ತಿದ್ದ ತಪ್ಪುಗಳು ಬ್ಲೇಮ್ ಮಾಡೋದ್ರಿಂದ ಅವು ತಪ್ಪಿದೆ ಸರ್. 2018 ರಲ್ಲಿ ಜಾತಿ ವಿಂಗಡಣೆ ಆಗಿ ಲಿಂಗಾಯತ ಕಮ್ಯುನಿಟಿ ಈ ರೀತಿ ಎಲ್ಲ ಸ್ವಲ್ಪ ಅಪಪ್ರಚಾರ ಮಾಡಿ ಬಿಜೆಪಿ ಅವರು ಸುಳ್ಳು ಪ್ರಚಾರ ಬಹಳ ಮಾಡೋದ್ರಿಂದ 2018 ರಲ್ಲಿ ನಾವು ಸೋತೀವಿ ಸರ್. ಅದು ನಮ್ಮ ಪಕ್ಷದ ನಾಯಕರಿಂದ ಕೆಲವೊಂದು ತಪ್ಪುಗಳಿಂದ ಸೋತಿದ್ದೀವಿ. ಮತ್ತೆ ಪಕ್ಷ ಸೋಲಿಸ್ಬೇಕಂದ್ರೆ ಈಗೂ ಆಗುದಿಲ್ಲ, ಪಕ್ಷ ಸಂಘಟನೆ ಮಾಡಕ ಇವತ್ತು ಸೋಲ್ಸಕ್ ಸಾಧ್ಯ ಇಲ್ಲ, ನಮ್ಮ ಪಕ್ಷದ ಕೆಲವೊಂದು ಮುಖಂಡರಿಂದ ನಮ್ಮ ಪಕ್ಷ ಸೋಲಾಗತ್ತೆ ಹೊರತು ಪಕ್ಷ ಸೋಲ್ಸಕ್ ಸಾಧ್ಯ ಇಲ್ಲ. ಬಿಜೆಪಿ ಅವರೆಲ್ಲ ಯಾರು ಬಂದ್ರು ಸೋಲ್ಸಕ್ ಸಾಧ್ಯ ಇಲ್ಲ ಸರ್. ಯುವಕರ ಆಶಾಕಿರಣ ಸರ್, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಅವರು ಒಂದು ಯಾತ್ರೆಯನ್ನು ಕೂಡ ಮಾಡ್ತಾರೆ ಸರ್, ಭಾರತ್ ಜೋಡೋ ಯಾತ್ರೆ ಅಂತ ಹೇಳಿ. ತಾವು ಸಾಕಷ್ಟು ಸಲ ಒಂದು ಮುಖತ ಭೇಟಿ ಕೂಡ ಆಗಿದ್ದೀರಿ, ಈಗ ಈ ಒಂದು ವೇಳೆಯಲ್ಲಿ ಅವ್ರನ್ನ ಯಾವ ರೀತಿ ತಾವು ನೆನಪು ಮಾಡ್ಕೊಳ್ಳಿ ಇಷ್ಟಪಡ್ತೀರಿ ಸರ್? ಸರ್ 2007 ರಲ್ಲಿ ನಾನು ಅದೇ ಗೆದ್ದು ಚುನಾವಣೆ ತೆರೆದಾಗ ನನಗೊಂದು ಅವಕಾಶ ಬಂತು ಸರ್. ಯೂತ್ ಕಾಂಗ್ರೆಸ್ ಆಗಿದ್ದೆ ನಾನು ಅವಾಗ 2004 ರಿಂದ 2007 ರ ಮಟ್ಟ ಯೂತ್ ಕಾಂಗ್ರೆಸ್ ಕೆಲಸ ಮಾಡೋ ಟೈಮ್ನಾಗ ನಮಗೆಲ್ಲ ಯೂತ್ ಕಾಂಗ್ರೆಸ್ ಅಂದ್ರೆ ಸೆಲೆಕ್ಟೆಡ್ ಸರ್ ಮೇಂಬರ್. ಬಾಗಲಕೋಟೆ ಜಿಲ್ಲೆಯಿಂದ ನಾನು ಮತ್ತು ಒಬ್ಬ ಮಾಂತೆ ಶೆಟ್ಟಿ ಅನ್ನೋದು ಹುಡುಗ, ಆಮೇಲೆ ನಮ್ಮ ಗೋವಿಂದರಾಜ್ ಬಳ್ಳಾರಿನವರು, ನಾವು ಬಾಗಲಕೋಟೆಯಿಂದ 3 ಮಂದಿ ಆಯ್ಕೆ ಆಗಿದ್ವಿ. ಆ ಟೈಮ್ ನಮ್ಮ ತಿಂಗಳಗಟ್ಟಲೆಯಿಂದ ರಾಜ್ಯ ಮಟ್ಟದ ಹಿಡಿದು ಜಿಲ್ಲಾ ರಾಷ್ಟ್ರೀಯ ಮಟ್ಟದ ನಾಯಕರು ನಮಗೆ ಕೋಚಿಂಗ್ ಮಾಡ್ತೀವಿ ಸರ್, ಟ್ರೈನಿಂಗ್ ಕ್ಯಾಂಪ್ ಒಂದು ತಿಂಗಳ ಸರ್. ಅದು ಗೊತ್ತೇ ನನ್ನ ಇತಿಹಾಸದಾಗ ನನ್ನ ಇಡೀ ಜೀವನ ಪರ್ಯಂತ ಮರೆಯಲಾರಂತ ಒಂದು ಪ್ರೀತಿಯ ಒಂದು ಇದು ಸರ್. ಅದು
ಅಲ್ಲಿ ನಮ್ಗ ಯಾವ ರೀತಿ ಅಂದ್ರ ದಿನನಿತ್ಯ ಟೀಚರ್ಗೆ ಕ್ಲಾಸ್ ಗಳಿಗೆ ಹೆಂಗ್ ತಗೊಂತಾರ ಮಕ್ಕಳಿಗೆ ಆ ರೀತಿ ದಿನನಿತ್ಯ ಒಬ್ರು ಫೀಡ್ ಮಾಡ್ತೀವಿ ಸರ್. ಒಬ್ರು ವೀರಪ್ಪ ಮೌಲ್ಯರು ಬರ್ತಿದ್ರು, ಆಮೇಲೆ ನಮ್ಮ ಖರ್ಗೆ ಸರ್ ಅಥವಾ ಮುನಿಯಪ್ಪ ಅವರು ಒಂದೊಂದು ದಿನಕ್ಕೆ ಅವ್ರ ಒಂದು ಕಾರ್ಯಕ್ರಮ ಜೊತೆಗೆ ನಮ್ ಜೋಡಿ ಊಟ ಮಾಡಿ ನಮ್ ಜೋಡಿ ಟಿಫಿನ್ ಮಾಡಿ ಸರ್. ಆಮೇಲೆ ಪರಮೇಶ್ವರಪ್ಪ ಅವರು ಈ ರೀತಿ ಎಲ್ಲಾ ರಾಜ್ಯ ಮಟ್ಟದ ಲೀಡರ್ ರಾಷ್ಟ್ರೀಯ ಮಟ್ಟದ ಲೀಡರ್ಗಳು ಬಂದು ನಮ್ಗೆ ಕೋಚಿಂಗ್ ಮಾಡಿ ಯಾವ್ಯಾವ ಅನುಕೂಲ ಬಂದು ಯಾವ ಭಾಗದಿಂದ ಬಂದು ಲೀಡರ್ಶಿಪ್ ಆಗಿ ಬೆಳಕ್ ಏನ್ ಅನುಕೂಲ ಐತೆ ಅಂತ ಮಾಡಿ ಲಾಸ್ಟ್ ಅವಧಿ ಮುಕ್ತಾಯ ಸಮಾರಂಭಕ್ಕೆ ನಮ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಸರ್. ಎಲ್ಲ ನಮ್ಗೆ ಈಗಾದ್ರೂ ಗ್ರೂಪ್ ಫೋಟೋ ಇದೆ ಸರ್ ಅವೆಲ್ಲ, ಅವ್ರು ನಮ್ಗೆ ಕರ್ಕೊಂಡು ಹೋಗಿದ್ರು. ಅವೆಲ್ಲ ಕರ್ಕೊಂಡು ಹೋಗಿ ನಮ್ಗೆ ಅವ್ರಿಗೆಲ್ಲ ಭೇಟಿ ಮಾಡಿಸಿ ಗ್ರೂಪ್ ಫೋಟೋ ಮಾಡಿಸಿ ಬಂದ್ ಸರ್. ಅವತ್ತು ನಾನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಕಾಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಇದೆ, ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೆ ಅದ್ರ ಹುಡುಗಿ ಕೆಲಸ ಮಾಡ್ಬೇಕು ಅನ್ನೋ ಸಲಾಗ ನಾನು ಮತ್ತೆ ಗಟ್ಟಿ ಕಾಂಗ್ರೆಸ್ ಅಲ್ಲಿ ಉಳಿದು ಸಂಘಟನೆ ಮಾಡ್ಕೊಂಡು 2007ರಿಂದ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಸಿದ್ದರಾಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ನಮ್ಗೆ ಬೆಳಿಲಿಕ್ಕೆ ಇಂಟ್ರೆಸ್ಟ್ ಸರ್. ತುಂಬಾ ಸಂತೋಷ ಸರ್. ಪಕ್ಷ ಈ ಸಂಘಟನೆ ಬಲಪಡಿಸೋ ನಿಟ್ಟಿನಲ್ಲಿ ಇನ್ನು ಏನೇನು ಒಂದು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಸರ್? ಸರ್ ಪಕ್ಷ ಸಂಘಟನೆ ಮಾಡ್ಬೇಕಂದ್ರ ಲೀಡರ್ಗಳು ಈಗ ನಮ್ದೇ ಬಾಗಲಕೋಟೆ ಉದಾರಿ ಸರ್, ನಮ್ ಬಾಗಲಕೋಟೆಯಲ್ಲಿ ಮೊದಲು ಕಾಂಗ್ರೆಸ್ ಆಫೀಸ್ ಇದ್ದಿಲ್ಲ ಸರ್. ಸ್ಥಳೀಯವಾಗಿ ನಾವು ಒಬ್ರು ಚುನಾಯಿತ ಪ್ರತಿನಿಧಿಗಳು ಯಾರು ಎಂ ಎಲ್ ಇರ್ತಾರೆ ಅವರೆಲ್ಲ ಆಫೀಸ್ ಮಾಡುದು ನಾವು ಕೊಂದ್ರು ಎದ್ದು ಹೋಗೋದು ಆಗ್ತಿತ್ತು. ಅವ್ರ ಪಾಪ ನಂಜನ್ ಮಠರು ಯಾವಾಗ ಅಧ್ಯಕ್ಷ ಆಗಿ ಜಿಲ್ಲಾ ಅಧ್ಯಕ್ಷರಾಗಿ ಇಲ್ಲಿ ಬಾಗಲಕೋಟೆಗೆ ಬಂದ್ರು ಅವತ್ತು ತಮ್ಮ ಕೈಲಾದಂತ ಕಾರ್ಯಕರ್ತರ ಕಡೆ ದುಡ್ಡು ಕಲೆಕ್ಟ್ ಮಾಡಿದ್ರು ಸರ್. ನನ್ನ ಕಡೆ ಅಂತವ್ರು ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು 100 ರೂಪಾಯಿ ಕೊಟ್ಟರು ಬೇಕಂತ ಮಾಡಿ ಒಂದು ದೊಡ್ಡ ಸುಮಾರು ಒಂದು 2 ಕೋಟಿ ರೂಪಾಯಿ 2.5 ಕೋಟಿ ರೂಪಾಯಿ ದೊಡ್ಡದೊಂದು ಕಾಂಗ್ರೆಸ್ ಕಾಲೇ ಕಟ್ಟಿದ್ರು ಸರ್. ಇವತ್ತು ನಮಗೊಂದು ಆಸ್ತಿ ಅದು. ಇವತ್ತು ಯಾರು ನಿಮ್ಮಂತರು ಬರ್ಲಿ ನಾವು ಹೋಗ್ಲಿ ಯಾರೋ ಒಬ್ರು ಬಂದ್ರು ಕುಂದ್ರಾಕ ನಿಂದ್ರಾಕ ಅಂತ ಆಫೀಸ್ ಮಾಡಿದ್ರು. ಬೇರೆ ನಮ್ಮ ಇದು ನಮ್ಮ ಜಿಲ್ಲಾಧ್ಯಕ್ಷರಂತ ನಂಜನಗೂಡು ಸಾಹೇಬ್ರು ಈ ಆ ರೀತಿ ಪಕ್ಷದ ಬಗ್ಗೆ ಅಭಿಮಾನ ಇರಬೇಕು ಸರ್. ಪಕ್ಷ ನಮಗೆ ಏನ್ ಮಾಡಿದ್ದಲ್ಲ, ಪಕ್ಷಕ್ಕೋಸ್ಕರ ನಾವೇನ್ ಮಾಡಿದ್ವಿ ತನು ಮನ ಧನದಿಂದ ಮಾಡ್ಬೇಕು ಪಕ್ಷ. ಸಾಕಷ್ಟು ಕೆಲವು ಕಡೆ ನೋಡ್ತೇವೆ ಬರೀ ಎಂ ಎಲ್ ಎ ಅವರ ಆಫೀಸ್ ಅಷ್ಟೇ ಇರ್ತದೆ ಮತ್ತೇನು ಇರಲಿಲ್ಲ. ಬೇರೆ ತಾಲೂಕದಾಗ ಹುಡುಕಿ ಸರ್ ಜಿಲ್ಲಾದಾಗ ಬರೀ ಅವ್ರ ಸ್ವಗ್ರಹನ ಅವ್ರು ಇಂದಿರ್ತಾರ ಅಂದ್ರೆ ಅವ್ರ ಮನೆಗಳನ್ನ ಆಫೀಸ್ ಮಾಡಿರ್ತಾರೆ. ಇನ್ನ ತಮ್ಮ ಕೈ ಇತ್ತ ಅಂದ್ರೆ ಆಫೀಸ್ ಚಾಲು ಸರ್, ನಾವ್ ಎಂ ಎಲ್ ಇದ್ರಂದ್ರೆ ಆಫೀಸ್ ಚಾಲು, ಎಂ ಎಲ್ ಇಲ್ಲ ಅಂದ್ರೆ ಆಫೀಸ್ ಬಂದ್. ಅವ್ರು ಟಿಕೆಟ್ ಕೊಡ್ತಾರೋ ಇಲ್ಲೋ ಏನು ಖರ್ಚು ಮಾಡೋ ಬಿಡುಮಂತಾರ. ಬಟ್ ನಮ್ಮ ಮೇಟಿ ಸಾಹೇಬ್ರು ಏನ್ ಮಾಡಿದ್ರು 2008ರಿಂದ ಪಾಪ ಅವ್ರು ಬಿದ್ದು ಮತ್ತೊಂದು ಆಫೀಸ್ ಇದ್ದಿದ್ದಿಲ್ಲ ಇಲ್ಲಿ ಕುಂದ್ರ ಕಾರ್ಯಕರ್ತರು. ಇವತ್ತು ಇಟ್ಕೊಂಡ್ರ ಸರ್ ತಾಲೂಕು ಆಫೀಸ್ ಮಾಡ್ಯಾರ. ಇವತ್ತು ಪಾಪ ತಮ್ಮ ಸ್ವಂತ ಕರ್ಸನಿಗೆ ಅವ್ರ ಆಫೀಸ್ ಜಿಲ್ಲಾ ಆಫೀಸ್ ಇದ್ರು ಸಹ ಅವ್ರ ಆಫೀಸ್ ಮಾಡ್ಕೊಂಡು ಕುಂತು ಕಾರ್ಯಕರ್ತ ಕುಂದ್ರಾಕ ಮಾಡಕ್ ಆದ್ರದ ಆಫೀಸ್ ಅವ್ರ ಇರ್ಮಟ ಇರತ್ತ ಸರ್, ಒಬ್ಬ ವ್ಯಕ್ತಿ ಇರತ್ತದ. ಬಟ್ ಒಬ್ಬ ಕಾಂಗ್ರೆಸ್ ಲೀಡರ್ಗೆ ಬೇಕಪ್ಪ ಆಫೀಸ್ ಅಂದ್ರೆ ಒಂದು ನಮ್ದಾದ ಸ್ವಂತ ಆಸ್ತಿ ಬೇಕಲ್ಲ. ಆ ರೀತಿ ಒಂದು ಸಂಘಟನೆ ಮುಖಾಂತರ ಎಲ್ಲಾ ಕಾರ್ಯಕರ್ತರ ಕಡೆ ತಮ್ಮ ತನು ಮನ ಧನ ಸಹಾಯದಿಂದ ದೊಡ್ಡ ರಾಜ್ಯ ಮಟ್ಟದ ನಾಯಕ ಹಿಡಿದು ಸ್ಥಳೀಯ ನಾಯಕರವರೆಗೂ ಸನ್ಮಾನ್ಯ ನಂಜನಮಠ ಸಾಹೇಬರು ಜುಳಿಗೆ ಹಾಕಿ ಎಲ್ಲರ ಕಡೆ ಅಡ್ಡಾಡಿ ಅದೊಂದು ದೊಡ್ಡದೊಂದು ಪಕ್ಷ ಸಂಘಟನೆ ಕಾರ್ಯಾಲಯ ಮಾಡಿದ್ರು ಸರ್. ಅದು ನಮ್ಮ ಬಾಗಲಕೋಟೆ ಅವ್ರ ಮುಖಾಂತರ ಅವ್ರ ಅಧ್ಯಕ್ಷ ಆದಾಗ ನಾ ಅವ್ರ ಜೋಡಿ ಎಲ್ಲ ಪದಾಧಿಕಾರಿ ಕೆಲಸ ಮಾಡಿದ್ರೆ ನಮ್ಗೊಂದು ಹೆಮ್ಮೆ ಸರ್. ನಾವು ಒಂದು ಕಾಂಗ್ರೆಸ್ ಆಫೀಸ್ ಕಟ್ಟಿದೀವಲ್ಪ, ನಮ್ಮ ಪಕ್ಷಕ್ಕೂ ಒಂದು ಆಧಾರ ಐತಲ್ಲ, ಆಸ್ತಿ ಐತಲ್ಲ, ನಾವು ಕುಂದಿರ್ಬೋದು ನಿಂದಿರ್ಬೋದು ಅನ್ನೋ ಅಭ್ಯಾಸ ಮಾಡಕ್ಬೋದು ನಮ್ದು ಅವ್ರ ಸಂಘಟನೆ ಮುಖಾಂತರ ಅವ್ರ ಜಿಲ್ಲಾ ಅಧ್ಯಕ್ಷರು ಆದ್ಮೇಲೆ ಅವರು ಮಾಡಿದ್ಮೇಲೆ ಒಂದು ಬಹಳ ಖುಷಿ ಸಂಗತಿ ಸರ್. ತುಂಬಾ ಸಂತೋಷ ಸರ್. 2024ರಲ್ಲಿ ಲೋಕಸಭೆಯ ಚುನಾವಣೆ ಬರ್ತಾ ಇದೆ. ಎಲ್ಲರ ಆಶಯ ಕೂಡ ಒಂದು ಮುಂದೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಗಳಾಗಿ ನೋಡ್ಬೇಕನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಈ ಒಂದು ಚುನಾವಣೆಗೆ ತಮ್ಮ ತಯಾರಿ ಎಲ್ಲ ನಡೀತಿದೆ ಸರ್? ಸರ್ ನಾವು 2024ರ ಚುನಾವಣೆ ಹೋಗಿ ನಮ್ಗೆ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದ್ರೆ ಮೊದಲು ಇವರು ಅಭ್ಯರ್ಥಿಗಳು ಘೋಷಣೆ ಮಾಡ್ಬೇಕು ಸರ್. ಅಷ್ಟು ನಮ್ ಸಮಸ್ಯೆ ಆಗೋದು ಅಭ್ಯರ್ಥಿಗಳು ಘೋಷಣೆ ಮಾಡೋದಕ್ಕಿಂತ ಲೇಟ್ ಮಾಡ್ಕೊಂತ ಹೋದಂಗೆಲ್ಲ ವಿರೋಧಿಗಳು ಬಹಳ ಆಗ್ತವೆ, ಗ್ರೂಪ್ ಗಳು ಆಗ್ತವೆ, ಅವ್ರ ಶಕ್ತಿ ಬರ ಚಲೋ ಆಗುತ್ತೆ. ಏ ಇನ್ನ ಅವ್ರ ಟಿಕೆಟ್ ಸಿಕ್ಕಿಲ್ಲ, ನಾನ್ ಟಿಕೆಟ್ ತರಬೇಕು, ನನಗೂ ಅವಕಾಶ ಇರುತ್ತಂತ ಏನ್ ಮಾಡ್ತಾರೆ ಸರ್, ಗ್ರೂಪ್ ಮಾಡ್ಕೊಂತ ಅಡ್ಡಾಡ್ಬಿಡ್ತಾರೆ. ನಮ್ಮ ನಮ್ಮ ಒಳಗ ಮನಸ್ತಾಪಗಳು ಹೆಚ್ಚಾಕೊಂತ ಹೋಗುತ್ತೆ. ಸುಮಾರು ಜಿಲ್ಲಾದಾಗ 8 ತಾಲೂಕುಗಳು ಬರ್ತಾವೆ ಸರ್, ನರಗುಂದ್, ಬದಾಮಿ, ಬಿಳಿಗಿ, ಉಣಗುಂದು, ಬಾಗಲಕೋಟೆ, ಜಮಖಂಡಿ ತೀರದಾಗ ಸುಮಾರು 8 ತಾಲೂಕುಗಳು ಬರ್ತಾವ. ಒಬ್ಬ ಎಂ ಎಲ್ ಎಗಳಿಗೆ ನೀವು 1 ತಿಂಗಳು ಮತ್ತೆ 2 ತಿಂಗಳು ಟಿಕೆಟ್ ಕೊಟ್ಟು ಎಂಪಿಗಳು ಟಿಕೆಟ್ ಕೊಟ್ಬಿಟ್ರೆ ಅವ್ರು ಅಡ್ಡಾಡ್ಬೇಕಾದ್ರೆ ಗುರುತಿಸ್ಬೇಕಾದ್ರೆ ಪಕ್ಷ ಸಂಘಟನೆ ನಮ್ಮಂತ ಕಾರ್ಯಕರ್ತರಿ ರೀಚ್ ಆಗ್ಬೇಕಂದ್ರೆ ಆಗುದಿಲ್ಲ. ದಯವಿಟ್ಟು ನಾನು ರಾಜ್ಯ ಮತ್ತು ದೇಶ ಮಟ್ಟದಾಗೂ ಎಲ್ಲೇ ನಮ್ಗೆ ಅವಕಾಶ ಕೊಡ್ತಾವ ಜನವರಿ 8 ರವತ್ತು ಸುಮಾರು 4-5 ತಿಂಗಳು ಡಿಕ್ಲೇರ್ ಮಾಡ್ಬಿಡಿ. ಯಾರು ಪಕ್ಷದಾಗ ಇರ್ತಾರ ಹೋಗೋರು ಹೋಗಿರ್ತಾರ, ನಮಗೆ ಎಂ ಪಿ ಒಂದು ಗೆಟ್ಟ ಮಾಡೋರು ಓಡಾಡೋರು ಮಾಡೋರಿಗೆ ಒಂದು ನಾವು ನಮ್ಮ ಎಂ ಪಿ ಅಂತ ಕರ್ಕೊಂಡು ಅಡ್ಯಾಡಕ್ ಮಾಡಕ ಪದಾಧಿಕಾರಿಗಳಿಗೂ ಅನುಕೂಲ ಆಗುತ್ತೆ, ಕಾರ್ಯಕರ್ತರಿಗೂ ಅನುಕೂಲ ಆಗುತ್ತೆ, ಮತ್ತಾರಕಿನೂ ನೀವು ತೋರಿಸ್ಬೋದು ಇವರು ಎಂ ಪಿ ಅಪ್ಪ ಇವ್ರ ಕಾಂಗ್ರೆಸ್ ಅಭ್ಯರ್ಥಿ ಅದಾರ ಸಂಘಟನೆ ಮಾಡಕ್ ಅಡ್ಡಾಡಕತ್ತಾರ ಅಂತ ಅವಕಾಶಗಳು ಸಿಗ್ತಾವ. ಅದು ಮೊದಲು ಮಾಡ್ಬೇಕು, ಎಂ ಪಿ ನಾವು ಗೆದಿಬೇಕಾದ್ರೆ ಫಸ್ಟ್ ಅದಾಗ್ಬೇಕು ಸರ್. ನಮ್ಮ ಕಡೆ ಟಿಕೆಟ್ ತರೋದನ್ನ 1 ತಿಂಗಳ 15 ದಿನದಾಗ ನೀವು ಕೊಟ್ಬಿಟ್ರ ಪಾಪ ಅಭ್ಯರ್ಥಿಗಳು ಅಡ್ಡಾಡ್ಬೇಕಿಲ್ಲ,
ಮಾಡಬೇಕು ತೊಂದರೆಗಳಾಗ್ತಾವ. ಅದಕ್ಕೆ ನೀವು ಸುಮಾರು 4-5 ತಿಂಗಳು ಇದು ಎಂ ಪಿ ಎಲೆಕ್ಷನ್ ತಿಂಗಳ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರೆ ಅಂದ್ರೆ ಬಹಳ ಅನುಕೂಲ. ಇವತ್ತು ಕಾಲ ಮಿಂಚಿಲ್ಲ, ಇನ್ನು 3-4 ತಿಂಗಳು ಐತಿ. ಈ ಜನವರಿ ಒಳಗ ದಯವಿಟ್ಟು ನಾವು ಯೂತ್ ಪರವಾಗಿ ಮತ್ತು ನಾವು ಜನರಲ್ ಸೆಕ್ರೆಟರಿ ಆಗಿ ತಮ್ಮ ಕಡೆ ವಿನಂತಿ ಮಾಡ್ಕೊಂತೀನಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಿದ್ದರಾಮ್ ಸಾಹೇಬರಿಗೂ. ನೀವು ಇಬ್ರು ಕೂಡಿ ನಮ್ಮ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಕ್ ಸಾಕಷ್ಟು ಅವಕಾಶಗಳದಾವೆ. ನೀವು ಆದಷ್ಟು ಅಭ್ಯರ್ಥಿಗಳಿಗೆ ನೀವು ಡಿಕ್ಲೇರ್ ಮಾಡಿದ್ರೆ ಪಕ್ಷ ಮತ್ತೆ ಗೆದ್ಯಾಕ ಎಲ್ಲಿ ತಪ್ಪಸಕ್ಕಾಗಲ್ಲ ಸರ್. ನೀವೇನ ಪಕ್ಷ ಮಾಡಿದ್ರೆ 20-22 ಸೀಟಿಂದ ಬರ್ತಾವ ಅಂತಂದು ದಯವಿಟ್ಟು ಅದು ಆಗ್ತೈತಿ. ನೀವು ಅದಷ್ಟು ಕ್ಯಾಂಡಿಡೇಟ್ಗಳು ಡಿಕ್ಲೇರ್ ಮಾಡಬೇಕು. ಅದರಿಂದ ನಮ್ಮ ಕಾರ್ಯಕರ್ತರ ಕಡೆ ಮತ್ತು ನಾಯಕರ ವೈಮನಸ್ಸುಗಳು ಆಗ್ತಾವ. ಕಾರ್ಯಕರ್ತರು ಯಾರು ವೈಮನಸ್ಸು ಆಗಿರ್ತಾವ ಅಭ್ಯರ್ಥಿಗಳು ಭೇಟಿಯಾಗಿ ಅವ್ರಿಗೆ ಸಂಪರ್ಕಿಸಿ ಅವ್ರಿಗೆ ಅಸ್ಮಾನ ಆಗಲಾರ ನೋಡ್ಕೊಂಡು ಕರ್ಕೊಂಡು ಕೆಲಸ ಮಾಡಕೊಂಡು ಅವಕಾಶಗಳಾಗ್ತಾವ ಅಂತಂದ್ರೆ ನಾನೊಂದು ರಿಕ್ವೆಸ್ಟ್ ಮತ್ತು ವಿನಂತಿ. ತುಂಬಾ ಸಂತೋಷ ಸರ್. ಜೊತೆಗೆ ಪಕ್ಷವೇ ತಮಗೆ ಎಲ್ಲದೂ ಕೂಡ. ಸುಮಾರು 1-20 ವರ್ಷದಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ, ಸಾಕಷ್ಟು ಒಂದು ಜವಾಬ್ದಾರಿಗಳನ್ನು ಕೂಡ ಮುಗಿಸಿದ್ದೀರಿ. ಎಲ್ಲೋ ತಾವು ಏನಾದ್ರು ಒಂದು ಆಕಾಂಕ್ಷೆ ಅನ್ನೋದೇನಾದರೂ ಇದೆಯಾ ಸರ್? ಯಾಕಂದ್ರೆ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್. ಯಾಕಂದ್ರೆ ಈಗ ತಾವು ಪ್ರಧಾನ ಕಾರ್ಯದರ್ಶಿಗಳು, ತಮ್ಮ ಹುದ್ದೆನೂ ಕೂಡ ದೊಡ್ಡದು. ಜಿಲ್ಲಾ ಪಂಚಾಯತ್ ಏನು ಟಿಕೆಟ್ ಆಕಾಂಕ್ಷೆ ಆಗಿದ್ರೆ ಹೇಗೆ ಸರ್ ತಾವು? ನಾನು 2007-2018 19 ಮಟ್ಟ ನಾನು ನಗರಸಭೆ ಸದಸ್ಯನಾಗಿ ಮತ್ತು ನಗರಸಭೆ 5 ವರ್ಷ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. 2007 ಸದಸ್ಯ ಒಬ್ಬನೇ ಇದ್ದೆ, ಅವ್ರು ಸದಸ್ಯನಾಗಿ ಕೆಲಸ ಮಾಡಿದೆ. 2013 10 ಜನ ಸದಸ್ಯರಾದಾಗ ಅಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಪಕ್ಷ ನನಗೆ 5 ವರ್ಷ ಮಟ್ಟನು ಜವಾಬ್ದಾರಿ ಕೊಟ್ಟಿದೆ. ಇವರು ಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ರು. ಬಾಗಲಕೋಟೆಯಲ್ಲಿ ಸ್ಥಳೀಯವಾಗಿ ಎಲ್ಲಿ ಏನಿದೆ, ಯಾರು ಯಾವ ಜನ ಹೆಂಗಿದ್ದಾರೆ, ಯಾವ ಜನಕ್ಕೆ ಅನುಕೂಲಿಸಬೇಕಂತಂದ್ರೆ ನಾನು ಹೋರಾಟ ಮುಖಾಂತರ ನಾನು ಸಾಕಷ್ಟು ಜನರಿಗೆ ಚಿರಪರಿಚಿತರಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಹನುಮಂತ ರಾಕುಂಪಿ ಯಾರಂದ್ರೆ ಸಾಮಾನ್ಯ ಜನರು ಬರ್ತಾರೆ, ಹೋಗ್ತಾರೆ. ನನಗೆ ರಾಕುಂಪಿ ಅದನ್ನಪ್ಪ ಅಂತ ಇವತ್ತು ನಗರಸಭೆದಾನ ವ್ಯಾಲಿ ಇಟ್ಕೊಂಡಿದ್ದೆ ಸರ್. ಬಟ್ ಹಳ್ಳಿ ಭಾಗದಾಗೂ ನಾನು ಸ್ವಲ್ಪ ಸೇವಾ ಮಾಡಬೇಕು. ಹಳ್ಳಿಯೊಳಗೆ ಏನು ವಿಚಾರಗಳು ಅದಾವ, ಹಳ್ಳಿಯೊಳಗೆ ಪಕ್ಷ ಏನು ಸಂಘಟನೆ ಮಾಡಬೇಕು, ಹಳ್ಳಿ ಜನರಿಗೆ ಏನು ಅನುಕೂಲತೆ ಮಾಡಬೇಕು, ಗ್ರಾಮೀಣ ಭಾಗದಾಗ ಗ್ರಾಮೀಣ ಮಕ್ಕಳಿಗೆ ಅಲ್ಲಿನ ಮೂಲಭೂತ ಸೌಕರ್ಯಗಳು ಈ ರೀತಿ ಮಾಡಬೇಕು ಅನ್ನೋ ಒಂದು ಕನಸಿದೆ. ಜಿಲ್ಲಾ ಪಂಚಾಯತಿಗೆ ನಾನು ಟಿಕೆಟ್ ಕೇಳಬೇಕಂತ ಆಕಾಂಕ್ಷೆ ಇದ್ದೀನಿ ಸರ್. ಎಲ್ಲಿ ನಮ್ಮ ಬಾಗಲಕೋಟೆ ಮತಕ್ಷೇತ್ರದಾಗ ರಿಸರ್ವೇಷನ್ ಬರ್ತೈತಿ, ಅಲ್ಲಿ ಸ್ಥಳೀಯ ನಾಯಕರು ನನಗೆ ಅವಕಾಶ ಮಾಡಿಕೊಟ್ರೆ ಏನು ಯಾರು ನಾ ಬಾಗಲಕೋಟೆಯಲ್ಲಿ ಎಲ್ಲಿ ಒಂದು ಕಪ್ ಚುಕ್ಕಿ ಬರಲಾರ್ದ ನಿಮ್ಮ ಪಕ್ಷ ಮತ್ತು ನಿಮ್ಮ ನಾಯಕರಿಗೆ ಹೆಸರು ತರುವಂಥ ಕೆಲಸ ಮಾಡಿದ್ದೀನಿ. ಗ್ರಾಮೀಣ ಭಾಗದಾಗೂ ಸಹ ಅದೇ ರೀತಿ ಕೆಲಸ ಮಾಡ್ತೀನಿ. ಮತ್ತು ಯಾವುದೇ ರೀತಿ ವಾಮ ಮಾರ್ಗ ಹಿಡಿದು ಕೈಕಾಲು ಹಿಡಿದು ನಾ ರಾಜಕಾರಣ ಮಾಡ್ದವಲ್ಲ, ನಾನು ಪಕ್ಷನೇ ನನಗೆ ಎಲ್ಲ ಅಂತೇಳಿ ನಾನು ತಿಳಿದೀನಿ. ಪಕ್ಷದಾಗ ನಾಯಕರು ಚೇಂಜ್ ಆಗ್ತಾರೆ, ಪಕ್ಷ ಚೇಂಜ್ ಆಗೋದಿಲ್ಲ. ಯಾವತ್ತಾರು ಪಕ್ಷ ನಂಬ್ಕೊಂಡು ಕೆಲಸ ಮಾಡಿದ್ದೀನಿ. ನನ್ನ ಕೆಲಸಗಳು ನಾನು ಪಕ್ಷ ಸೇವೆ ಮಾಡಿದ್ದು ಗುರುತಿಸಿ ನನಗೆ ಅವಕಾಶ ಮಾಡಿಕೊಡ್ತಾರ ಅಂತ ನಂಬಿಕೆ ಇದೆ. ಮತ್ತು ರಾಜ್ಯ ಮಟ್ಟದ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರ ಅಂತ ನನಗೆ ಒಂದು ನಂಬಿಕೆ ಇದೆ ಸರ್. ಜಿಲ್ಲಾ ಪಂಚಾಯತಿ ಮತ್ತು ನಡೆದಾಗ ನಾನು ಅವಕಾಶಗಳಿಗೆ ಕೇಳ್ತೀನಿ ಸರ್. ತುಂಬ ಸಂತೋಷ ಸರ್. ನಗರಸಭೆ ಒಂದು ಬಾಗಲಕೋಟೆಯಲ್ಲಿ 2 ಬರಿತಾವ ಸದಸ್ಯರು ಸರ್, ಅಲ್ಲಿ ವಿಶೇಷವಾಗಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್? ನಮ್ದು ಸ್ಲಮ್ ಏರಿಯಲ್ಲಿ ನನ್ನ ಮತಕ್ಷೇತ್ರ, ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸುಮಾರು 130-131 ಅಂತಂದ್ರೆ ಅದೊಂದು ಬಹಳ ಸ್ಲಮ್ಸ್ ಆಗ್ಲಿಲ್ಲ. ಇಲ್ಲಿ ಸರಿಯಾಗಿ ರಸ್ತೆಗಳು ಇದ್ದಿಲ್ಲ, ನೀರುಗಳು ಇದ್ದಿಲ್ಲ, ಏನಿದ್ದಿಲ್ಲ. ಸ್ವಲ್ಪ ಬೋರ್ ಹಾಕಿ ಪೇವರ್ಸ್ ರೋಡು, ಇಲ್ಲಿ ಗುಡಿ ಗುಂಡಾರಗಳು ಡೆವಲಪ್ಮೆಂಟು. ನಮ್ಮ ಕಡೆ ಅಂದ್ರೆ ದುರ್ಗಾವಂದು ಮತ್ತು ಆಂಜನೇಯ ಗುಡಿ ಅಂತವಲ್ಲ, ಸಂಸ್ಥಾನ ಬೇರೆ ಗುಡಿ ಇರ್ತಾವ. ಅವರು ಗುಡಿ ಮತ್ತು ಸಮುದಾಯ ಭವನವಾಗಿ ಪರಿವರ್ತನೆ ಮಾಡಿದ್ವಿ ಸರ್. ಗುಡಿ ಮತ್ತು ಸಮುದಾಯ ಭವನ ಅಂದ್ರೆ ಸಣ್ಣದೊಂದು ಗುಡಿ ಮಾಡಿ ಅಲ್ಲೆಲ್ಲ ದೊಡ್ಡದೊಂದು ಸಮಾಭವನ ಮಾಡಿ ಜನರಿಗೆ ಅನುಕೂಲ ಆಗಬೇಕು. ಮದುವೆ ಕಾರ್ಯಕ್ರಮಗಳು ಏನಾದ್ರು ತಮ್ಮ ಸಣ್ಣ ಪುಟ್ಟ ಕಾರ್ಯಗಳು ಮಾಡ್ಕೋಕ್ ಅಂತ ಯೋಜನೆಗಳು ಮಾಡಿದ್ದೀನಿ. ದೊಡ್ಡದಿಲ್ಲಿ ತಾವು ನೋಡಿದ್ರೆ ಬರೋದಿಲ್ಲಿ, ನಮ್ಮ ಆಫೀಸ್ ನಮ್ಮ ಮನೆಯಿಂದ ದೊಡ್ಡ ನಿರಾಸಕ್ತರ ಸಮುದಾಯ ಭವನ ಮಾಡಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಒಂದೇ ಕೊಟ್ಟಿದ್ರು ಸರ್ ಬಾಗಲಕೋಟೆ ಜಿಲ್ಲಾದಾಗ. ಅಂದ್ರೆ ಯಾರ ಆರ್ಥಿಕ ಪರಿಸ್ಥಿತಿ ಇಲ್ಲದವ್ರು, ಮಕ್ಕಳು ಮತ್ತು ಕುಟುಂಬದ ಸದಸ್ಯರು ನೋಡ್ಕೊಳ್ಳಾರದವ್ರು, ಆ ನಿರಾಸಕ್ತರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ ಸರ್. ಮತ್ತೆ ರಾತ್ರಿ ಯಾರು ಬಸ್ನಲ್ಲಿ ಬಸ್ಗಳು ಸಿಗಲಾರ್ದಕ್ಕ ಮತ್ತೆ ಲಾಜ್ನಾಗ ಇರಕ್ಕೆ ಪೆಟ್ರೋಲ್ ಇಲ್ಲಾರ್ದವ್ರು ಅಲ್ಲಿ ಬಂದು ವಸತಿ ಮಾಡ್ಬೋದು. ಆ ರೀತಿ ಒಂದು ಸಮುದಾಯ ಭವನ ಮಾಡಿದ್ದೀನಿ. ಶುದ್ಧ ಕುಡಿಯುವ ನೀರಿನ ಘಟಕ, ಶೌಚಾಲಯಗಳಿಗೆ ಸದ್ಯಕ್ಕೆ ನಾನು ಏನು ಉಸ್ತುವಾರಿ ಸಚಿವರಿಗೆ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ದೀನಿ ಸರ್. ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ರಾಜ್ಯ ಮಟ್ಟ ನಾಯಕರು, ಜಿಲ್ಲಾ ಮಟ್ಟ ನಾಯಕರಿಗೆ ಮಿನಿಸ್ಟರ್ ಕರ್ಕೊಂಬಂದು ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಇಡೀ ಬಾಗಲಕೋಟೆದಲ್ಲಿ ಕಾರ್ಯಕ್ರಮಗಳು ಮತ್ತು ಅಪೋಸಿಷನ್ ಪಾರ್ಟಿ ಲೀಡರ್ಗಳ ಸದ್ಯಕ್ಕೆ ನನ್ನ ಬಗ್ಗೆ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಕೆಲಸ ಮಾಡಿದ್ದೀನಿ ನಾನು. ಕೆಲಸ ಮಾಡೋ ಟೈಮ್ನಾಗ ಪಕ್ಷ ಜಾತಿ ನೋಡಿ ಕೆಲಸ ಮಾಡಿಲ್ಲ. ಯಾರು ನಿರಾಗತರಾದಾರ, ಯಾರು ಸಮಸ್ಯೆ ಅಂತ ನನ್ನ ಕಡೆ ಬಂದಾರ, ಅವ್ರಿಗೆ ಅನುಕೂಲ ಮಾಡೋದು ಗುಣ ನನ್ನ ದೇವರು ಕೊಟ್ಟಿದ್ದಾನೆ. ನಾನು ಅದೇ ರೀತಿ ಮಾಡಿದ್ದೀನಿ. ಪಕ್ಷ ಕೋಟಾಕೇನ ಮಾಡ್ಯಾನ. ಕಾರ್ಯಕರ್ತರು ಬೇರೆ, ಸಾರ್ವಜನಿಕ ಸದಸ್ಯರಾದ್ಮೇಲೆ ನಾವು ಸಾರ್ವಜನಿಕ ಸದಸ್ಯ ಇರ್ತೀವಿ. ಅದನ್ನ ಎಲ್ಲ ನೋಡ್ಕೋಬೇಕಾಗುತ್ತೆ. ಅಲ್ಲೊಂದು ಸೌಲಭ್ಯ ಮಾಡಿದಾಗ ನಮ್ಗೆ ಓಟ್ ಹಾಕಿಲ್ಲ, ಅಲ್ಲಿ ಮಾಡ್ಬೋದು ಇಲ್ಲಿ ಮಾಡ್ಬೋದು ಅಂತ ಮಾಡಕ್ ಬರಲ್ಲ. ಆ ರೀತಿ ಕೆಲಸ ಮಾಡಿದ್ದೀನಿ. ಇವತ್ತು ನಾವು ಅಪೋಸಿಷನ್ ಪಾರ್ಟಿ ಸದಕ್ಕೆ ಲೀಡರ್ಗಳು ನನ್ನ ಒಳ್ಳೆ ಕೆಲಸಗಾರ ಅನ್ನೋಂಥದ್ದು ನಾನು ನಗರಸಭೆದಾಗ ಗುರುಸಿದ್ದೀನಿ. ಆ ರೀತಿ ನೀವು ನನ್ನ ಗುರುಸುವಂತ ಅವಕಾಶ ಮಾಡಿ, ಮತ್ತೆ ತಾಲೂಕು ಮಟ್ಟದಲ್ಲಿ ನನ್ನ ಗುರುಸಿದ್ರೆ ಒಳ್ಳೇದಾಗ್ತೈತಿ, ಪಕ್ಷಕ್ಕೆ ಸಂಘಟನೆ ಮಾಡೋಕೆ ಅನುಕೂಲ ಆಗ್ತೈತಿ ಅಂತೇಳಿ ನಾನು ಒಂದು ರಿಕ್ವೆಸ್ಟ್ ಸರ್. ತುಂಬಾ ಸಂತೋಷ ಸರ್.
ಈ ಒಂದು ವೇಳೆಯಲ್ಲಿ ರಾಜ್ಯ ನಾಯಕರು ಮತ್ತೆ ಜೊತೆಗೆ ರಾಷ್ಟ್ರ ನಾಯಕರನ್ನ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಯಾವ ರೀತಿ ಸಹಾಯ ಸಹಕಾರ ನೀಡುತ್ತಿದ್ದಾರೆ ಸರ್? ಸರ್, ನನಗೆ ಎಲ್ಲಾ ಲೀಡರ್ಗಳು ಸಹಾಯ ಸಹಕಾರ ಮಾಡಿದ್ದಾರೆ. ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕಿತ್ತು. ಕೆಲವೊಂದು ಕಾರಣಾಂತರಗಳಿಂದ ನನಗೆ ಈಗಿಂದ ಜಮಾನ ನೋಡಿದ್ರಿ ಸರ್. ನಾವು ಅಧಿಕಾರ ಜೋಡಿ ನಮಗೆ ಸ್ವಲ್ಪ ದುಡ್ಡಿನ ಮಹತ್ವನೂ ಇದೆ. ನಾ ಎಲ್ಲ ಯುವಕರಿಗೆ ಒಂದು ವಿನಂತಿ ಮಾಡ್ಕೊಂತೀನಿ, ರಾಜಕಾರಣ ಜೋಡಿನು ನಿಮ್ಗೆ ಬದುಕು ಮತ್ತು ನಾಲ್ಕು ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೇದು ರಾಜಕೀಯಕ್ಕೆ. ಯಾಕಂದ್ರೆ ಹಿಂಗ ಬರೋದು ಸರ್, ಎಲ್ಲ ಲೀಡರ್ಗಳನ್ನ ಕೇಳಕ್ ಆಗೋದಿಲ್ಲ. ಇವತ್ತು ಯಾವ್ದೇ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಬರ್ತಾವ, ಪಕ್ಷ ಸಂಘಟನೆ ಮಟ್ಟ ಖರ್ಚುಗಳು ಬರ್ತಾವ, ಅದಕ್ಕೆ ಅದನ್ನೆಲ್ಲ ಆರ್ಥಿಕವಾಗಿ ನಾವು ಬಳಸಿಟ್ಕೊಂಡು ನಾವು ರಾಜಕಾರಣ ಮಾಡಿದ್ರೆ ಒಳ್ಳೇದು. ನಾವು ಮುಂದೆ ಬರಕ್ ಒಂದು ದೊಡ್ಡ ಅನುಕೂಲ ಆಗ್ತೈತಿ. ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವರಲ್ಲಿ ಯೂತರು ಈಗೇನಾಗ್ಬಿಟ್ಟಿದೆ, ತಂದಿನ ಎಮ್ಮೆಲಿ ಮಕ್ಕಳ ಎಮ್ಮೆಲಿ ಅವ್ರೆಲ್ಲ ದುಡ್ಡು ಮಾಡ್ಬಿಟ್ಟಿದ್ರು ಸರ್, ಅವ್ರಿಗೆಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇರ್ತಾವ. ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು ಹೋಗ್ಬೇಕಂದ್ರ ಬಹಳ ವಜ್ಜಿದೆ ಸರ್. ಅದಕ್ಕೆ ನನಗೊಂದು ಡಿ ಕೆ ಶಿವಕುಮಾರ್ ಅಂತ ಲೀಡರ್ ಆಗ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರ ಅಂತ ಲೀಡರ್ ಆಗ್ಬೇಕು. ಅವೆಲ್ಲ ಹಳ್ಳಿ ಮಟ್ಟದಿಂದ ಬಂದ್ಬಿಟ್ಟಿದ್ದಾರೆ. ಅವರು ದುಡ್ಡು ಮತ್ತು ಇದನ್ನ ತಮ್ಮ ಆರ್ಥಿಕ, ಸಿದ್ದರಾಮಯ್ಯ ಸಾಹೇಬ್ರು ಪಾಪ್ಯುಲಾರಿಟಿ ಲೀಡರ್, ಡಿ ಕೆ ಶಿವಕುಮಾರ್ ಫೈನಾನ್ಸ್ ಬಿಟ್ಟು ಆಮೇಲೆ ಮಾಸಿಕ್ ಡೈಮನಿಕ್ ಲೀಡರ್, ಸಿದ್ದರಾಮಯ್ಯ ಜಾತಿ ಓದುಗಳು, ಅವ್ರಿಗೆಲ್ಲ ಯಾರ್ಯಾರು ಗುರುಗಳು ಸಿಕ್ಬಿಟ್ರು. ಈಗ ಆ ರೀತಿ ಗುರುಗಳು ಸರ್, ಈಗ ಏನ್ ಪರಿಸ್ಥಿತಿ ಆಗ್ಬಿಟ್ಟಂದ್ರೆ ನಾವು ಪಕ್ಷ ನೋಡಕ್ ಹೋದ್ರೆ ನನ್ನ ಫಾಲೋಸ್ ಇದ್ರೆ ಅಷ್ಟೇ ಬೆಳೆಸ್ಬೇಕು, ಅವ್ರ ಫಾಲೋಸ್ ಇದ್ರೆ ಅಷ್ಟೇ ಬೆಳೆಸ್ಬೇಕು. ಇಷ್ಟವಂತ ಕಾರ್ಯಕರ್ತರಿಗೆ ನೋವಾಗುತ್ತಿದೆ. ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ, ಯಾರು ಪಕ್ಷಕ್ಕೆ ನಲಿಯವ್ರು ಗಟ್ಟಿದಿರ್ತಾರ, ಅಂತವ್ರಿಗೆ ಬೆಳೆಸ್ರಿ ಅಂತೇಳಿ ನನ್ನ ಕಳ್ಕಳಿ. ನೀವು ನಿಮ್ ಪಾಲರ್ಸು ಅವ್ರ ಪಾಲರ್ಸ್ ಅಂತ ದಯವಿಟ್ಟು ನೋಡ್ಬೇಡ್ರಿ. ಇದ್ರ ಸಾಮಾನ್ಯ ಕಾರ್ಯಕರ್ತರು ಮತ್ತು ಪಕ್ಷದಲ್ಲಿ ಸಾವಿರಾರು, ಒಂದು 15-20 ವರ್ಷ ನಾನು ಯೂತ್ ಕಾಂಗ್ರೆಸ್ ನನ್ನ ಜೀವನ 20 ವರ್ಷ ಸರ್. ನಾನು ಬೇರೆ ಕಡೆ ದುಡ್ಡು ಬಿಟ್ಟಿದ್ರೆ ದೊಡ್ಡ ಫೈನಾನ್ಸ್ ಫೀಲ್ಡ್ ಮಾಡಿ ಒಂದು ಒಳ್ಳೆ ಅವಕಾಶಗಳು ಚಿಂತಿದ್ದೀನಿ. ನಾನು ಇವತ್ತು ಕೋಟ್ಯಾಂಗ್ಲೆ ರೊಕ್ಕ ಕಳಿಸ್ಬೇಕಿತ್ತು. ರಾಜಕೀಯ ಬಂದಾಗ ಬಹಳ ನೋವು ನೋವು ಅನುಭವಿಸಿ ಸರ್, ದುಡ್ಡಿಗೆ ಬಹಳ ಮಹತ್ವ ಇದೆ. ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಸಿದ್ದರಾಮ್ ಸಾಹೇಬ್ರು ಮೂಲತಃ ಕಾರ್ಯಕರ್ತರು, ಯಾರು ಪಕ್ಷ ಸಂಘಟನೆಗೆ ಅವ್ರ ಇತಿಹಾಸ ಇರ್ತಾವ ನಿಮ್ ಕಡೆ ತೆಗೆದು ನೋಡಿ ಅಂತವ್ರಿಗೆಲ್ಲ ಅವಕಾಶ ಮಾಡಿಕೊಟ್ರೆ ಒಳ್ಳೆ ಸರ್. ಆಮೇಲೆ ನೀವು ರಾಜ್ಯ ಮಟ್ಟದ ಲೀಡರ್ ಯಾವಾಗ ಬಂದ್ರು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಬರ್ರಿ. ನೀವು ದೊಡ್ಡ ಲೀಡರ್ ಮನೆಗೆ ಹೋಗೋದು ನಮ್ದೇನು ಅಭ್ಯಂತರ ಇಲ್ಲ. ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಸುಮಾರು 20 ವರ್ಷ ಸೇವೆ ಸಲ್ಲಿಸಿ ತಾಪ ಮನೆಗೆ ಇರ್ತಾರೆ, ಅವ್ರಿಗೇನು ಅವಕಾಶಗಳು ಸಿಕ್ಕಿದಿಲ್ಲ. ನೀವೇನು ಅವ್ರು ಕೊಡ್ಬೇಡ್ರಿ, ನೀವೇನು ರಾಜ್ಯ ಮಟ್ಟದ ಉನ್ನತ ಹುದ್ದೆ ಕೊಡ್ಬೇಡ್ರಿ, ಅವ್ರ ನಿಗಮದಾಗ ಕೊಡ್ಬೇಡ್ರಿ, ಏನು ಅವ್ರ ಮನೆಗೆ ಬಂದು ಜಸ್ಟ್ ಒಂದು ಟೀ ಕುಡ್ದು ಹೋಗ್ಬಿಡ್ರಿ ಸಾಕು. ಅದರಂತ ಅವ್ರ ಕಾರ್ಯಕರ್ತರು 20 ವರ್ಷ ದುಡಿದಕ್ಕೂ ಅವ್ರಿಗೆ ಒಂದೊಂದು ನೆಮ್ಮದಿರುತ್ತೆ. ಏ ನಮ್ಮ ಮನೆಗೆ 20 ವರ್ಷ ನಾ ಸೇವೆ ಮಾಡಿದಕ್ಕೂ ಅವ್ರ ರಾಜ್ಯ ಮಟ್ಟ ಲೀಡರ್ ಬಂದ ಮನೆಗೆ ಟೀ ಕುಡಿದ್ರಪ್ಪ ಅನ್ನೋದವ್ರಿಗೆ, ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಒಂದು ಹನಿ ಬೆಲೆ ಬಂದಾಗ ಬರುತ್ತೆ. ತಾವು ಕೂಡ ಅದನ್ನ ಮಾಡ್ಬೇಕಂತೇಳಿ ನಾನು ಈ ನಿಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ ಸರ್. ತುಂಬಾ ಸಂತೋಷ ಸರ್. ಅಂದ್ರೆ ಇದೊಂದು ವಿಶೇಷ ಸರ್ ಆಸ್ಪೆಕ್ಟ್. ಆಕ್ಚುಲಿ ನಾವು ಚರ್ಚೆ ಮಾಡೋಗ್ಲು ಕೂಡ ಹೇಳ್ತಿದ್ರೆ ಅಂದ್ರೆ ಅವರು ರಾಜ್ಯ ನಾಯಕರು ಬಂದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿಗೂ ಗೊತ್ತಾಗುತ್ತೆ ಇಷ್ಟು ವರ್ಷದ ಒಂದು ರಾಜಕಾರಣವನ್ನ ಮಾಡ್ತಿದ್ದಾರೆ, ಒಂದು ಸಪೋರ್ಟ್ ಅನ್ನೋದು ಇದೆ ಅಂತ ಹೇಳಿ. ತಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾದ್ರಿ ಸರ್, ಆ ಒಂದು ವಿಶೇಷ ಗಳಿಗೆಯಲ್ಲಿ ಏನು ಒಂದು ವಿಚಾರ ವಿನಿಮಯಗಳನ್ನು ಮಾಡ್ಕೊಂಡ್ರಿ ಸರ್? ನಾನು 2008 ಸರ್, ಅದು ನಾವು ಚುನಾವಣೆ ಗೆದ್ದಿದ್ದೆ, ಅದು ರಾಜೀವ್ ಗಾಂಧಿ ಕಲ್ಯಾಣ ಅಂತ ಅವರ ಫಾದರ್ ಹೆಸರಿಟ್ಟಿದ್ವಿ ಸರ್. ನಾವು ರಾಜೀವ್ ಗಾಂಧಿ ಅವ್ರ ಹೆಸರು ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಸರ್. ಈಗ ರಾಜೀವ್ ಗಾಂಧಿ ಇಂದ್ರೆ ಸಂಘಟನೆ ಬಂದ್ವಿ ನಾವೆಲ್ಲ ಯೂತ್ ಕಾಂಗ್ರೆಸ್, ನಮ್ಮ ಜಿಲ್ಲಾಧ್ಯಕ್ಷ ನಾವು ಕೂಡಿ ಸಾಹೇಬ್ರು ಇಲ್ಲಿ ನಮ್ಮ ರಾಹುಲ್ ಗಾಂಧಿ ಇಲ್ಲಿ ಮಠ ಬಂದಿದ್ದಾರೆ, ಅವರ ಫಾದರ್ ಹೆಸರು ಒಂದು ನಾವು ಖಾಲಿ ಮಾಡಿದ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕೆಲವು ಜನ ಬೆಳೆ ಜೋಡಿ ಸ್ವಲ್ಪ ಅವ್ರಿ ಸಂದರ್ಶನ ಮಾಡಕ್ ಬಿಡ್ಬೇಕು ಅಂತ ಒಂದು ನಮ್ಮ ಅಪೇಕ್ಷೆ ಸರ್. ಇದು ಪಕ್ಷದ ನಾಯಕರು ವಿರೋಧ ಮಾಡಿದ್ರೆ ಸದ್ಯಕ್ಕೆ ನಾವು ರಾಹುಲ್ ಗಾಂಧಿ ವಿಷಯ ತಿಳಿಸಿದ್ವಿ. ಪಾಪ ನಮ್ ಜೋಡಿ ನಮ್ಗ ಅವ್ರ ಕಡೆಗೆ ನಮ್ಗೆ ಕರ್ಕೊಂಡು ಸರ್, ಬಟ್ ಲೀಡರ್ ಕ್ವಾಲಿಟಿ ಇದೆ ಸರ್, ನಮ್ ಜನ ಹೇಳುದಿಲ್ಲ. ಈಗ ಏನ್ ಮಾಡ್ತಾರೆ, ರಾಹುಲ್ ಗಾಂಧಿ ಜೋಡಿ ನಮ್ಮ ಮಗನೇ ಎಂದಿರ್ಬೇಕು, ನಾನೇ ಎಂದಿರ್ಬೇಕು ಅನ್ನುವಂತ ಮನೋಭಾವಗಳು ಲೀಡರ್ಗಳ ಕಡೆ. ಆ ಟೈಮ್ನ ನಾವು ಅದನ್ನ ಹೋಟೆಕ್ ಮಾಡಿ ರಾಜಕಾರಣ ಮಾಡಿವಿ ಸರ್. ಅದು ಯಾರಿಗೂ ಗೊತ್ತಿದ್ದಿಲ್ಲ. ನಾನು ಮತ್ತೆ ನಮ್ಮ ಚಂದ್ರಶೇಖರ್ ಆಟೋಡ್ರು ಕೂಡಿ ಅವ್ರಿಗೆ ಅಟ್ಯಾಕ್ ಮಾಡಿ ಒಳಗೆ ಹೋಗಿ, ಸರ್ ಒಂದು ಕಾಲನಿ ಇದೆ, ತಾವೆಲ್ಲ ಅಲ್ಲಿ ಬಡ ಜನರು ನಿಮ್ಮ ಫಾದರ್ ಹೆಸರಲ್ಲಿ ಒಂದು ಕಾಲನಿ ಕಟ್ಟಿದ್ದಾರೆ, ಅದು ನಮ್ಮ ಇವ್ರು ಮಾಡಿದ್ರು ಸರ್, ಎಂಪಿ ಅವ್ರು ಇದ್ರು ಅವಾಗ ಬಾಗಲಕೋಟೆ ಆರ್ ಎಸ್ ಪಾಟೀಲ್ ಅಂತಂದು. ಪಾಪ ಅವರು 1000 ಜನ ಸರ್, 1000 ಮನೆ ಒಂದೇ ಕಾಲ ರಾಜೀವ್ ಗಾಂಧಿ ಕಲ್ಲಿ ಬಾಗಲಕೋಟೆ. ಆ ರಾಜೀವ್ ಗಾಂಧಿ ಕಲ್ಲಿ ಅಂತಿದ್ರೆ ಅಲ್ಲಿ ಕರ್ಕೊಂಡಿದ್ವಿ ಸರ್, ಅವಾಗಿನ ಫೋಟೋ ಸಮೇತ ಇದ್ರು. ನಾನು ಅವಾಗ ಅವ್ರು ಕರ್ಕೊಂಡು ವಿಷಯ ತಿಳಿಸಿದ್ರು, ನಾನು ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಆಟೋಡವರು ನಮ್ ಕರ್ಕೊಂಡು ಅಲ್ಲಿ ಜನರು ನೋಡಿ ಒಂದು ಕುದಿಸಿ ಮಾತಾಡೋ ರಾಹುಲ್ ಗಾಂಧಿ ಬಹಳ ಖುಷಿಯಾಗೋದು ಒಂದು ಮಾತಾಡಿ. ಈ ರೀತಿ ಅವಕಾಶಗಳು ನಮಗೆ ಯಾರು ಬರ್ಸು ಸರ್, ನಾವು ಅವಕಾಶಗಳು ಕೆಲವು ಕ್ರಿಯೇಟ್ ಮಾಡ್ಕೋಬೇಕು ಮಾಡಿದ್ವಿ. ಆ ಟೈಮ್ನ ರಾಹುಲ್ ಗಾಂಧಿ ನಮ್ಮ ಜೋಡಿ ಬಂದ್ರು, ಪಾಪ ಎಲ್ಲ ಜೋಡಿ ಅಡ್ಡಾಡಿ ಎಲ್ಲ ನಮ್ಗೆ ಡುಬ್ಬ ಚಪ್ಪರಿಸಿ ನಮ್ಮ ಜೋಡಿ ಜನರು ಬಾಯ ಮಾತು ಮಾಡೋ ಟೈಮ್ನಾಗ ಎಲ್ಲ ಖುಷಿಯಾಗಿ ಹೋದು ಸರ್. ತುಂಬಾ ಸಂತೋಷ ಸರ್, ಬಹಳ ಸಂತೋಷ. ಈ ಒಂದು ಸರ್ ಕೆಲವೊಂದು ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರಲ್ಲ, ಇಂತ ಒಂದು ರಾಜಕೀಯ ಪಟ್ಟುಗಳನ್ನ ಯಾರಿಂದ ಕಲ್ತಿದ್ದೀರಿ? ಅಂದ್ರೆ ತಾವು ಗುರು ಅಂತ ಹೇಳಿ ಚಂದ್ರಶೇಖರ್ ಆಟೋಡ್ ಸರ್ ಯಾವಾಗ್ಲೂ ಹೆಸರು ತಗೊಂಡ್ರು, ಅವ್ರು ಈಗೋದ್ರು ನಮ್ ಜೋಡಿ ಇರ್ತಾರೆ ಸರ್, ಇವತ್ತು ಅದಾರ ಸರ್. ಬಟ್ ಅವರು ಪಾಪ ದೊಡ್ಡ ಲೀಡರ್ ಆಗ್ಬೇಕು ಸರ್, ಕಮ್ಯುನಿಟಿ ಸಣ್ಣದು, ಅವ್ರು ಲಂಬಾನಿ ಕಮ್ಯುನಿಟಿ ಅವರು, ಆದ್ರೆ ಅಷ್ಟೇ ಹತ್ರಕ್ಕೆ ಬೆಳಕ್ ಆಗ್ತಿಲ್ಲ. ಜಾತಿ ನಿಮ್ಗೆ ಓರ್ತಿದೆ ಇಲ್ಲ,
ನಾನು ಕುರುಬ ಜಮೀನ್ ನಮ್ದು ಮಿಡ್ ಸಾಹೇಬ್ ಬ್ರದರ್ ಬಟ್ ಆರ್ಥಿಕ ನಾವೇನ್ ಲೀಡ್ ಮಾಡಕ್ ಹೋದ್ರೆ ಕುರುಬರಿಗೆ ಎಷ್ಟು ಕೊಡ್ಬೇಕು ಕುರುಬರ ಅದರಲ್ಲ ಅಂತಾರ ನಾವು ಅಲ್ಲಿ ಏನ ಬಿಟ್ಟಿವಿ ಪಕ್ಷ ಸಂಘಟನೆ ನನಗೆ ಬಹಳ ಒಲಿದಿ ಸರ್ ನಾನು ಜಾತಿ ಸೀಮಿತ ಮಾಡಿಬಿಡ್ತಾರೆ ನಿಮ್ಮ ಎಮ್ಮೆಲ್ಲರೂ ಕುರುಬರದರ ನೀವು ಎಲ್ಲಾನು ಅನ್ನೋದಕ್ಕೆ ಬಂದಾಗ ನಾವು ಸ್ವಲ್ಪ ಮುಂದೆ ಹೋಗಕಾಗಲ್ಲ ಅದೊಂದು ತೊಡಕಾಗಿದೆ ಸರ್ ನನಗೆ ಎಲ್ಲದಕ್ಕೂ ಏನರ ಮಾಡಕ್ ಹೋದಾಗ ಮೆಡಿ ಸಾಹೇಬ್ರ ಕುರುಬರದರ ಅವರದರ ಎಲ್ಲಾ ಎಮ್ಮೆಲ್ಲರೂ ಅವರಿಗೆ ಕೊಡ್ತಾರೆ ಸರ್ ನಮ್ಮ ಬಾಗಲಕೋಟೆ ಕಾನ್ಫರೆನ್ಸ್ ಒಳಗ ಎಮ್ಮೆಲ್ಲರೂ ಎರಡು ಸಲ ಮೂರು ಸಲ ಅವರು ಐತಿದ್ರು ಸರ್ ಎರಡು ಸಲ ಸಾರಿ ನಾಲ್ಕು ಸಲ 2004 2013 2018 2024 ನಾಲ್ಕು ಸಲ ಇಲ್ಲಿ ಕನ್ಸಲ್ಟ್ ಮಾಡಿದ್ರು ಸರ್ ಅವರು ಮತ್ತೆ ಈಗ ಅನಿವಾರ್ಯ ನಾವು ಮುಂದಾಕೋಲ್ ಬೇರೆ ಕಮಿಟಿಯವರು ಪಾಪ ಪಕ್ಷಕ್ಕೆ ದುಡಿದವರು ಮಾಡಿದ್ರಿ ಗುರುಸು ಒಳ್ಳೇದು ಅವಕಾಶ ಕೊಟ್ರೆ ನಮಗೂ ಕೊಡ್ಬೋದು ಸರ್ ಸೇವೆ ಮಾಡ್ತೀವಿ ನಾನಂತರೂ ಯಾರಿಗೆ ಅರ್ಜಿ ಹಾಕೋವಲ್ಲ ನಾ ಕೇಳುವುದಿಲ್ಲ ಪಕ್ಷ ಗುರುತಿಸಿ ಕೊಟ್ರೆ ಮಾಡ್ತೀವಿ ಸರ್ ಇಲ್ಲಾಂದ್ರೆ ನನಗೆ ನಮ್ಮ ಕ್ಷೇತ್ರದಾಗ ಎಲ್ಲೇ ಅವಕಾಶಗಳು ಬಂದ್ರೆ ಮತ್ತೆ ನಾ ಅಪ್ರೂವ್ ಮಾಡ್ತೀನಿ ರಾಹುಲ್ ಕುಂಪಿ ಹನುಮಂತರಾವ್ ಕುಂಪಿ ಏನದ ನನ್ನ ಜನರುಡಿ ಅನ್ನೋದು ನನ್ನ ಪಕ್ಷ ಮತ್ತು ನನ್ನ ರುಡಿ ನಾನು ಗುರುತಿಸ್ತೀನಿ ನನ್ನ ಶಕ್ತಿ ಇದೆ ಸರ್ ತುಂಬಾ ಸಂತೋಷ ಸರ್ ಇಲ್ಲೊಂದು ಕಡೆ ಆಪೋಸಿಷನ್ ಪಾರ್ಟಿ ಒಂದು ಯುವಕರಿಗೆ ಜಾಸ್ತಿ ಒಂದು ಅವಕಾಶಗಳನ್ನು ನೀಡುತ್ತೆ ಒತ್ತನ್ನು ನೀಡುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಮಾತಿದೆ ಸರ್ ಈಗ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಹಾಗೆ ಸರ್ ಒಂದು ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ಒಂದು ಅವಕಾಶಗಳು ಸಿಗುತ್ತಾ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಬೂತ್ ಮಟ್ಟದ ಜಿಲ್ಲಾ ಮಟ್ಟದ ನಾಯಕರ ಸೋಂಕು ಬಿಟ್ಟಿದ್ವಿ ನಾವು ಆ ಬೂತ್ ಮಟ್ಟದ ಗುರುಸುದು ದೊಡ್ಡ ಹೋತು ಜಿಲ್ಲಾದ ಗುರುಸು ಜನರಲ್ ಸೆಕ್ರೆಟರಿ ಆಗಿ ಸದಸ್ಯರಾಗಿ ಎರಡ್ ಟೈಮ್ ಮೆಂಬರ್ ಆಗಿ ಇನ್ನವ್ರಿಗೆ ಗುರುಸುದು ಅವಕಾಶಗಳ ಪಾಪ ಬೂತ್ ಏಜೆಂಟರಿಗೆ ಬೂತ್ ಅಧ್ಯಕ್ಷರಿಗೆ ಗುರುಸುದು ಅದೇ ಸರ್ ಬಿಜೆಪಿ ಅಲ್ಲಿ ಯಾಕಂಗ್ ಮಾಡ್ತಾರ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಕೂಡ ಅವಕಾಶ ಉಳಿದಿಲ್ಲ ಅವ್ರಿಗೆ ಲೀಡರ್ ಕ್ರಿಯೇಟ್ ಆಗ್ಬಿಟ್ರು ಸರ್ ನಮ್ ಕಡೆ ಇವೆಲ್ಲ ದಾಟಿ ಹೋಗ್ಬೇಕಂದ್ರೆ ನಾವು ಲೀಡರ್ಶಿಪ್ ಆಗಕ್ ಆಗೋದು ಅವ್ರಿಗೆ ಅವಕಾಶಗಳು ಹೆಂಗ ಆಗ್ಬಿಡ್ತಾವ ಅಂದ್ರೆ ಈ ಪ್ರತಾಪ್ ಸಿಂಹ ಅಂತ ಒಬ್ಬ ಸಣ್ಣವ ಅವ್ನು ದೊಡ್ಡ ಲೀಡರ್ ಟಿಕೆಟ್ ಕೊಟ್ಬಿಟ್ರೆ ಅವ್ನು ರಾಜ್ಯ ಮಟ್ಟದ ಲೀಡರ್ ಆಗ್ಬಿಟ್ಟಿರ್ತಾರೆ ಹೇಳ್ದಿನ ಆ ರೀತಿ ಲೀಡರ್ಗಳು ಪುಷಪ್ ಮಾಡ್ತಾರೆ ನಮ್ಮ ಕಡೆ ಇದ ಸಮಸ್ಯೆ ಸರ್ ಗ್ರೂಪ್ ಮತ್ತು ಬನ ರಾಜಕಾರದಿಂದ ಅವ್ರ ಮಕ್ಕಳಿಗೆ ಅವ್ರ ಲೀಡರ್ಗಳಿಗೆ ಬರುವಂತ ಇವತ್ತು ನೋಡು ಸರ್ ನೀವು ನಾಳೆ ಎಂಪಿ ಟಿಕೆಟ್ ಕೊಡ್ಬೇಕು ನನ್ನ ಮಗ ಕೊಡ್ಬೇಕು ನಿನ್ನ ಮಗ ಕೊಡ್ಬೇಕು ಅಂತ ದಿನನಿತ್ಯ ಪತ್ರಿಕೆಗಳು ಅದ ಬರ್ತಾರ ಯಾಕಂದ್ರೆ ಅನಿವಾರ್ಯ ಆಗ್ಬಿಟ್ಟು ದುಡ್ಡು ಹಾಕ್ಬೇಕು ಅಟಲ್ ಅಡ್ಡಾಡ್ಬೇಕು ಪಕ್ಷನೂ ಗಿದಿಬೇಕಾದ ಸಂಘಟನೆ ಇದೆ ಕೆಲವು ಕಾರಣಾಂತರಗಳಿಂದ ಪಕ್ಷಗಳಿಗೆ ಮೂಲತಃ ಹೋರಾಟ ಮಾಡಿದವ್ರಿಗೆ ಮತ್ತು ಪಕ್ಷಕ್ಕೆ ದುಡಿದವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಈಗ ಕ್ರಮೇಣ ಹಂಗಾಗಿಬಿಟ್ಟೆ ಸರ್ ದುಡ್ಡಿನ ಮಹತ್ವ ಬಹಳ ಇದೆ ಈ ಎಂಪಿ ಟಿಕೆಟ್ ಕೊಡೋದ್ರೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ರೆ ಗೆದಕ್ ಆಗುದಿಲ್ಲ ಈ ಯಾರ ಒಂದು ಈ ಕಾಶ್ಯಪ್ಪನ ಕಾಶ್ಯಪ್ಪನವರು ಸರ್ ವಿಜಯನಾಥ ಕಾಶ್ಯಪ್ಪನವರು ಮಿಸಸ್ ಈಗ ಅವ್ರ ಕಾಶ್ಯಪ್ಪನವ್ರ ಬ್ರ್ಯಾಂಡ್ ಇದೆ ಆ ವಿನಯ್ ಕಾಶ್ಯಪ್ಪನವ್ರು ಅದಾರಪ್ಪ ಅವ್ರ ದುಡ್ಡು ಇದೆ ಎಲ್ಲ ಇದೆ ಅವ್ರು ಕೊಡಂತಾರೆ ಈ ರೀತಿ ಅವಕಾಶಗಳು ಸಾಮಾನ್ಯ ಜನರೇ ನಮ್ಮ ಹತ್ರ ಗುರುಸಾಕ ತೊಂದರೆ ಆಗ್ತದೆ ಸರ್ ತುಂಬಾ ಸಂತೋಷ ಸರ್ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂತು ಸರ್ ಆ ಟೈಮಲ್ಲಿ ಈಗ ತಾವು ಮೊದಲಿಂದನೂ ಕೂಡ ಸಾಕಷ್ಟು ಈಗ ಜನರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದೀರಿ ಹಿರಿಯರಾದ ತಾವು ಏನೊಂದು ಸಲಹೆ ಸೂಚನೆ ಕೊಟ್ಟಿರಿ ಸರ್ ಆ ಒಂದು ವೇಳೆಯಲ್ಲಿ ಸರ್ ನಾನು ಕರೋನಾ ಆದಾಗ ಬಾಗಲಕೋಟೆಯಲ್ಲಿ ನಾನು ಸುಮ್ಮನೆ ಕುಂದಿರಲಿಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲಂದ್ರೂ ನಾನು ಸ್ವಲ್ಪ ಆ ಟೈಮ್ನಾಗ ಲಕ್ಷ ಎಲ್ಲ ರೂಪಾಯಿ ಸಾಲ ಮಾಡಿದೀನಿ ಸರ್ ದುಡ್ಡು ಕೊಡ್ತಿದ್ದಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅವೆಲ್ಲ ಉದ್ರಿ ಕಿರಾಣಿ ತಗೊಂಬಂದು ಒಂದು ಒಂದು ಕಿಟ್ ಮಾಡಿ ನಮ್ಮ ಮನೆಯಲ್ಲಿ ಕುಟುಂಬ ಸಭೆ ಸದಸ್ಯರು ಕುಂತು ನಾವು ಕಿಟ್ ಮಾಡ್ಕೊಂಡು ಪ್ರತಿಯೊಂದು ಮನೆ ಮನೆಗಳಿಗೆ ಎಷ್ಟನ್ನು ವಾರ್ಡಲ್ಲಿ ಮನೆಗಳದಾವ ಯಾರು ಬಡ ಜನರದಾವ ಒಂದು ಪಿಕೌಟ್ ಮಾಡಿ ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ ಅವ್ರ ಮನೆ ಮನೆಗೆ ನಾನು ಅವ್ರಿಗೆ ಮಾಸ್ಕ್ ಮತ್ತು ಕಿರಾಣಿ ಕಿಟ್ ಕೊಟ್ಟಿದ್ದೀನಿ ಸರ್ ಆಮೇಲೆ ನಮ್ಮ ಪೌರ ಕಾರ್ಮಿಕರು ರಾತ್ರಿಯಾಗಿ ದುಡಿತಿದ್ರು ಅವ್ರಿಗೆ ಗುರ್ಸಕ್ ಆಗ್ಲಾರ್ದಕ್ಕ ನಾನು ಅವ್ರ ಪೌರ ಕಾರ್ಮಿಕರಿಗೆ ಕರ್ಕೊಂಡೋಗಿ ಅವರು ಸುಮಾರು 200 ಮಂದಿಗೆ ಕಿಟ್ ಕೊಟ್ಟಿದ್ದೀನಿ ಈ ರೀತಿ ನನ್ನ ಕೈಲಾದ ಸಹಾಯ ನಾ ಮಾಡಿದ್ದೀನಿ ಸರ್ ಅದು ಯಾವ್ದೇ ವ್ಯಕ್ತಿ ಕಡೆ ದುಡಿಸ್ಕೊಂಡು ಪಕ್ಷದವ್ರ ಕಡೆ ದುಡಿಸ್ಕೊಂಡು ಮಾಡಕ್ ನಾ ಎಂದು ಹೋಗಿಲ್ಲ ಸರ್ ನಾನು ಒಂದು ನಾ ಯಾವಾಗಲೂ ತಂದೆ ಹೆಸರು ಹೇಳ್ಬೇಕು ಒಂದೇ ಗುಣ ನಾವ್ ಯಾರ ಹೆಸರು ಲೀಡರ್ ಹೆಸರು ಅವ್ರ ಹೆಸರು ಹೇಳ್ಕೊಂಡು ನಾನು ಅವೆಲ್ಲ ನಾವು ರಾಜಕಾರ ಮಾಡಿದ್ರಲ್ಲ ನಾವು ಯಾವತ್ತಲ್ಲಿ ಏನಪ್ಪ ನಾವು ಮಾಡ್ತೀವಿ ನಮ್ದು ನಮ್ದೇ ಇರಲ್ಲ ಏಟ ಮುಟ್ಲಿ ಅದು ಪಕ್ಷಕ್ಕೆ ಹೆಸರು ಬರಲಿ ಈ ರೀತಿಯವರಿಂದ ನಾವು ಬೇರೆ ಕಡೆ ಲೀಡರ್ ಇಸ್ಕೊಂಬಂದು ತಂಪು ಊಟ ಹಾಕಿ ಅವು ಮಾಡುವ ಅವು ನಾವು ಮಾಡಕ್ ಹೋಗಿಲ್ಲ ಸ್ವಂತ ನಾವು ನಮ್ಮ ಸಹಾಯ ಸಹಕಾರ ಮಾಡ್ಕೊಂಡು ಅದು ಮೆಡಿ ಸಾಹೇಬ್ರಿಗೆ ಓರ್ತಿದೆ ನಂಜನಮಠ ಸಾಹೇಬ್ರಿಗೆ ಓರ್ತಿದೆ ನಾವು ನೇರವಾಗಿ ಮಾತಾಡುತ್ತೆ ಸಭೋದವ್ರ ಜೊತೆ ನಾವು ಕೆಲವೊಂದು ತಪ್ಪಾದಾಗ ದೊಡ್ಡ ಲೀಡರ್ ಇದ್ರು ಮಾತಾಡ್ಬಿಡ್ತೀವಿ ಹೀಗಾಗಿ ಸ್ವಲ್ಪ ಕೆಲವು ಮಂದಿಗೆ ನಾವು ಅಗಲಿಗೆ ಆಗ್ಬಿಟ್ಟಿವಿ ಸರ್ ಏನಪ್ಪ ಎದ್ರ ಮಾತಾಡ್ಬಿಡ್ತಾನೆ ಪಬ್ಲಿಕ್ ಅನ್ನೋದಿಲ್ಲ ಮೀಡಿಯಾದವ್ರು ಅನ್ನೋದಿಲ್ಲ ನೇರವಾಗಿ ಮಾತಾಡ್ತಾನೆ ಅಂತಂದ ಇದ್ರ ಬಸ್ಸರ ಅದನ್ನ ನಾ ಬದಲು ಮಾಡ್ಕೊಕ್ ಹೋಗಲ್ಲ ನಾ ಸತ್ಯನೇ ಹೇಳ್ತೀನಿ ನಾ ಮೊನ್ನೆ ಅದ್ರ ಇದ್ದ ವಾದ ಮಾಡಿದೆ ಸರ್ ನೀವು ನಿಮ್ಮ ಮನೆಗೆ ಲೀಡರ್ಗಳು ಕರೆಸ್ಬೇಡ್ರಿ ಸಣ್ಣ ಸಣ್ಣ ಲೀಡರ್ಗಳು ಗುರುತಿಸ್ರಿ ಅವ್ರು ಲಿಸ್ಟ್ ಕೊಟ್ಟು ಯಾರು ಬಡುವುದಾರಲ್ಲ ಕಾರ್ಯಕರ್ತರು ನಮ್ಮ ಸಲ ದುಡಿದು ಮನೆಯಾಗ ಇರ್ತಾರಲ್ಲ ಅವ್ರು ನೀವು ಸಂಘಟನೆ ನೀವೇನೋ ಅವ್ರಿಗೆ ಉನ್ನತ ಹುದ್ದೆ ಕೊಡ್ಬೇಡ್ರಿ ಅಂತ ಅದನ್ನ ಮಾಡ್ಬಿಡ್ರಿ ಸಾಕಂತ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದೀನಿ ಮೊನ್ನೆ ನಮ್ಮ ಇವರು ಕೃಷ್ಣ ಬೈರೇಗೌಡರು ಬಂದಿದ್ರು ಅವ್ರಿಗೆ ಸಹ ಇದನ್ನ ಹೇಳಿದ್ದೀನಿ ಬರ್ರಿ ಸರ್ ಬಂದು ನೀವು ಎಲ್ಲರೂ ಹೋಗ್ಬೇಡ್ರಿ ಬರೀ ಪ್ರತಿ ಸಲ ನಮ್ಮ ಮೆಡಿ ಸಾಹೇಬ್ರ ಮನೆಗೆ ಬರುವುದು ಪ್ರತಿ ಸಲ ನಂಜನ್ ಮಠರ ಮನೆಗೆ ಬರುವುದು ಎಲ್ಲೆಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವ್ರು ಡೆಪ್ಯೂಟಿ ಕ್ಯಾಂಡಿಡೇಟ್ ಮೇಲೆ ಹೋಗೋದು ಎಮ್ ಎಲ್ ಎ ಇದ್ರ ಕೂಡ ಬ್ಯಾಡ ಸರ್ ಹೋಗ್ರಿ ಒಂದು ಅವಕಾಶ ಒಂದು ಕಾರ್ಯಕ್ರಮ ಒಂದ್ ಚಾ ಕುಡ್ದು ಅವ್ರ ಮನೆಗೆ ಹೋಗ್ರಿ ಅಂದ್ರೆ ಅವ್ರ ಮನೆಯಾಗ ಕುಟುಂಬ ಸಮೇತ ಧೈರ್ಯ ಬರುತ್ತೆ ಲೀಡರ್ಗಳು ಯಾರು ಬರುದಿಲ್ಲ ಇವನ ಸುಮಾರು ಡೇರ್ತಾನ ಮಾಡ್ತಾನ ಅನ್ನಂತದ್ದು ನೀವೆಲ್ಲ ಗುರುತಿಸಿ ಬಂದಾಗ ಜನ ನಮ್ಮನ್ನು ಗುರುತಿಸ ತುಂಬಾ ಸಂತೋಷ ಸರ್ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಒಂದು ಈಗ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಕೊಟ್ಟಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅನ್ನಭಾಗ್ಯ ಜೊತೆಗೆ ಒಂದು ಗ್ಯಾರಂಟಿ ಯೋಜನೆಗಳು ಇದರಿಂದ ಒಂದು ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಸರ್
ಸರ್ ಇದು ಜನಸಾಮಾನ್ಯರಿಗೆ ಬಸ್ಸು ಮತ್ತು ಈ ಎಲೆಕ್ಟ್ರಿಕಲ್ ಏನು ಫ್ರೀ ಮಾಡಿ ಸರ್ ಏನು ಬಹಳ ತುಂಬಾ ಅನುಕೂಲ ಆಗಿದೆ ಸರ್ ಇದು ಸಾಮಾನ್ಯ ಅಲ್ಲ ನನಗೂ ಸದ್ಯಕ್ಕೆ ಅದು ಬೆನಿಫಿಟ್ ಇದೆ ಸರ್ ನಾನು ಸಂದ ಹೇಳ್ತೀನಿ ನಿಮಗೆ ಸಾಮಾನ್ಯ ಜನರಿಗೆ ಸದ್ಯಕ್ಕೆ ಅದು ಏನು ಇರೋಗ ನಾವು ಬಳಕೆ ಮಾಡ್ತೀವಲ್ಲ ಅದು ಬಹಳ ಕಡುಬಡವರಿಗೆ ಮತ್ತು ಬಡತನದ ರೇಖೆ ತಳಗಿದ್ದವರಿಗೆ ಬಹಳ ಅನುಕೂಲ ಆಗಿದೆ ಬಹಳ ಬಹಳ ಅನುಕೂಲ ಆಗಿದೆ ಸರ್ ಬಸ್ ಪಾಪ ಎಷ್ಟೋ ತಂದೆ ತಾಯಿ ಸರಿಯಾಗಿ ಮಕ್ಕಳು ನೋಡ್ಕೊಳ್ಳೋದವ್ರಿಗೆ ಅವ್ರು ಪ್ರವಾಸ ಸ್ಥಳಗಳಿಗೆಲ್ಲ ಅಡ್ಡಾಡಕತ್ತಾರೆ ಇವತ್ತಿನವರೆಗೆ ಅಡ್ಡಾಡಕತ್ತಾರೆ ಪಾಪ ಅವ್ರಿಗೆ ಆಧಾರ್ ಕಾರ್ಡ್ ತಗೊಂಡು ಧರ್ಮಸ್ಥಳ ಕುಕ್ಕೆ ಇವೆಲ್ಲ ನಮ್ಮ ಕಡೆ ಏನು ಸ್ಥಳ ಪರ್ವತ ಸ್ಥಾನಗಳಿಗೆ ಸಾಕಷ್ಟು ವಯಸ್ಕರರು ಹೋಗಿ ಬರಕತ್ತಾರ ಸರ್ ಇವತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ನನಸಾಗತ್ತಿದ್ದಾರೆ ಇಲ್ಲಪ್ಪ ನಮ್ಗೆ ಯಾರೋ ಗುರುಸಿದಲ್ಲ ಇವತ್ತು ಬಸ್ ಪಾಸ್ ಆದ್ರು ಸುಟ್ಟು ನಾವೆಲ್ಲ ಅಡ್ಡಾಡಿ ಪರ್ವತ ಸ್ಥಾನ ನೋಡ್ಕೊಂಡು ಬರಕತ್ತೀವಿ ಎಲ್ಲ ಅನುಕೂಲ ಮಾಡಿಕೊಟ್ರ ಕಾಂಗ್ರೆಸ್ ಪಕ್ಷ ಬರಬೇಕಂತ ಐತಿ ಸರ್ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂ ಪಿ ಸೀಟ್ ಕೊಡೋಷ್ಟು ಅವಕಾಶ ಇದೆ ಗ್ಯಾರಂಟಿ ಯೋಜನೆ ಒಳಗೆ ಒಂದ್ ಎರಡ್ ಮೂರ್ ಗ್ಯಾರಂಟಿ ಬಹಳ ಟಾಪರ್ ಆಗಿದೆ ಸರ್ ಪಾಪ್ಯುಲರ್ ಆಗಿದೆ ಅದು ಬಿಜೆಪಿ ಪಕ್ಷದವರಿಗೆ ಅದನ್ನ ಅರಳಿಸೋಕ್ ಆಗೋಲ್ದು ಅದನ್ನ ತಿಳಿಯಕ್ ಆಗೋಲ್ದು ಏನ ಮಾಡ್ಬೇಕು ಮಿಸ್ ಯೂಸ್ ಮಾಡ್ಬೇಕು ಬರೇ ಸುಳ್ಳು ಹೇಳ್ಬೇಕು ತಗ್ಲು ಹೇಳ್ಬೇಕು ಅಂತ ಹೇಳ್ತಾರೆ ಆ ಮಟ್ಟದೊಳಗ ನಮ್ ಕಾರ್ಯಕರ್ತರು ಹಿಡಿದು ಕೆಲಸ ಮಾಡ್ಬೇಕಾಗಿದೆ ಸರ್ ಅವ್ರ ಎಷ್ಟು ತಳಮಟ್ಟದಲ್ಲಿ ಇಡ್ತಾರೆ ಅಂದ್ರೆ ಒಬ್ಬ ಮನುಷ್ಯನ 100 ಸಲ ಸುಳ್ಳು ಹೇಳಿ ಹೇಳಿ ಕರೆ ಮಾಡಕ್ ಅಡ್ಡಿರ್ತಾರ ಬಿಜೆಪಿ ಒಳಗ ಅಜೆಂಡಾ ಸರ್ ಅವ್ರು ಅದನ್ನ ತಯಾರ ಮಾಡ್ತಾರೆ ಮೊದಲು ಇವತ್ತು ನೋಡು ಸರ್ ಇಲ್ಲಿ ಪ್ರತಿ ರಾಮ ಮಂದಿರ ಕಟ್ಟಕ ಪ್ರತಿಯೊಂದು ಮನೆಗೆ ಕಾಂಗ್ರೆಸ್ ಬಿಜೆಪಿ ಹೊರತುಪಡಿಸಿ ಪ್ರತಿಯೊಂದು ಹಿಂದೂ ಮನೆಗೆ ಅವರು 100 ರಿಂದ 200 ಮಟ್ಟ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಕ್ರೆಡಿಟ್ ಅವ್ರು ತಗೋತಾರ ನಮ್ಮ ಪಕ್ಷದವ್ರನ್ನ ಹಿಂದುತ್ವ ಬಂದಾಗ ಬಿಡಬೇಡ್ರಿ ನೀವು ಮಾಡ್ರಿ ನಾ ಪಕ್ಷಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂದುತ್ವ ಅವ್ರು ಹೆಂಗ್ ಬಡದಿರ್ತಾರ ಹಿಂದುತ್ವನ ಯಾರ ಅಪ್ಪನ ಮನೆ ಆಸೆ ಅಲ್ಲ ನಮ್ಗೆ ಹಿಂದುತ್ವ ನೀವು ಅದ್ರ ಬಗ್ಗೆ ಹೊತ್ತು ಕೊಡ್ರಿ ಎಲ್ಲಾ ಜನರು ಕೂಡ ಹಿಂದುತ್ವನ ಮಹತ್ವ ಐತೆ ಈಗ ಅವ್ರು ಬರೀ ಅದ್ರ ಮೇಲೆ ಮಾಡ್ತಾರೆ ರಾಮ ಮಂದಿರ ಮೇಲೆ ನೋಡ್ರಿ ಸರ್ ನಾಳೆ ಅಕ್ಷತ ಕೊಡ್ತಾರ ಅಂತ ಸುದ್ದಿ ಇದೆ ಸರ್ ಈ ಮನೆ ಮನೆಗೆ ಅವ್ರ ಕಾರ್ಯಕರ್ತರ ಅಕ್ಷತ ಪ್ಯಾಕೆಟ್ ಮಾಡ್ಬಿಡೋರು ಅಂತವೆಲ್ಲ ಕೊಟ್ಟು ಪ್ರಚಾರ ಮಾಡೋರು ಇಲ್ಲಪ್ಪ ಎಲ್ಲ ಹಿಂದೂ ಒಳಗಿರ ರಾಮನು ಅಕ್ಷತ ಬಂದು ಎಲ್ಲೇ ಮಾಡ್ತಾರೋ ಏನೋ ಆಗಿರ್ತಾವ ಬಟ್ ಅವೆಲ್ಲ ಜನರಿಗೆ ಒಂದು ಕಲ್ಪನೆ ಆ ರೀತಿ ಅದ ಆ ರೀತಿ ತಳಮಟ್ಟದ ನಮ್ಮ ಪಕ್ಷದ ಸಂಘಟನೆ ಮಾಡಕ್ ಬರೋದು ಸರ್ ಅಲ್ಲಿ ಫೇಲ್ಯೂರ್ ಆಗ್ತೀವಿ ಯಾರ ಕಡೆ ಒಬ್ಬ ಲೀಡರ್ ಕೈ ಕೊಟ್ಟು ಬಿಡ್ತೀವಿ ಅವ ತನ್ನ ಬೇಕಾದ್ರ ಕಡೆ ಕೊಟ್ಟುಕೊಂತ ಅದು ಮನೆ ಮನೆ ಮುಟ್ಟುದಿಲ್ಲ ಮನೆ ಮನೆ ಕಾರ್ಯಕರ್ತರ ಸ್ಪೀಡ್ ಆಗುವುದು ಪಕ್ಷ ಅಂದ್ರೆ ನಾವೇನ್ ಚುನಾವಣೆಗೆ ಹಿಂದಿರ್ತೀವಲ್ಲ ಅದನ್ನ ಮಾರ್ಗದರ್ಶಿ ಮಾಡಿದಾಗ ಪಕ್ಷನ ಅವ್ರಿಗೆ ಎಲ್ಲಾನು ಟೈಟ್ ಮಾಡ್ಬೇಕು ಸರ್ ಲೀಡರ್ಗಳಿಗೆ ಈ ರೀತಿ ಸಂಘಟನೆ ಮಾಡಕ್ ಒತ್ತು ಕೊಡ್ಬೇಕು ಚಲೋ ಚಲೋ ಲೀಡರ್ಗಳು ಬಳಸ್ಬೇಕು ಯಾವ್ದೇ ಲೀಡರ್ ಜೊತೆ ಕಾಂಪ್ರಮೈಸ್ ಆಗ್ಬೇಡ ಸರ್ ಪಕ್ಷ ಸಂಘಟನೆ ಜೊತೆ ಹೋಗು ಹಿಂಗಾದ್ರೆ ಮಾತ್ರ ನಾವು ಬಿಜೆಪಿ ಎದುರಿಸಕ್ ಗಟ್ಟಿ ಸಾಧ್ಯತೆ ಇದೆ ಸರ್ ಇದೇ ಸೂತ್ರನ ಉಪಯೋಗಿಸಿ ಸರ್ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಬಂತು ಸರ್ ಇದು ತಮಗೆ ಎಷ್ಟು ಒಂದು ಖುಷಿ ತಂದಿದೆ ಸರ್ ಸರ್ ಮತ್ತೆ ಕಾಂಗ್ರೆಸ್ ಎರಡು ರಾಜ್ಯದಾಗ ಅದು ನೋಡು ಸರ್ ನೀವು ಕಾಂಗ್ರೆಸ್ ಅಲ್ಲಿ ಸಂಘಟನೆ ಮುಖಾಂತರ ಗೆದ್ದೀವಿ ಎರಡು ರಾಜ್ಯ ಕಳ್ಕೋಕ್ ಏನ್ ಸರ್ ಮೈನಸ್ ನಾವು ಸಂಘಟನೆ ಇದ್ದು ಗುಂಪುಗಾರಿಕೆಯಿಂದ ಎರಡು ರಾಜ್ಯ ಕಳ್ಕೊಂಡಿದ್ದೀವಿ ಮಧ್ಯಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬರೀ ಓದಿದ್ರಲ್ಲಿ 20 ಸೀಟ್ ಇತ್ತು ಚಂದ್ರಶೇಖರ್ ರಾವ್ ಅವ್ರಿಗೆ ಅದನ್ನ ಅವಕಾಶ ಇನ್ನೂ ಇದ್ದು ಸರ್ ಅಲ್ಲಿ ಏನ್ ಮಾಡ್ರಿ ರೇವಂತ್ ಅನ್ನೋ ಒಬ್ಬ ಯುವಕ ಅವ್ನ ಸಂಘಟನೆ ಮುಖಾಂತರ ಗ್ಯಾರಂಟಿ ಮುಖಾಂತರ ಅವರೆಲ್ಲ ರೀಚ್ ಆದ ಸರ್ ಅದನ್ನ ಪಕ್ಷ ಅವ್ರಿಗೆ ಅಲ್ಲಿ ಜನ ನಮ್ಗೆ ಕೈ ಹಿಡಿದ್ರು ಈಗ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ನಾ ಸೋಲಾಕ್ ಕಾರಣ ಅಂದ್ರೆ ಗುಂಪುಗಾರಿಕೆ ನಾ ದೊಡ್ಡವ ನೀ ದೊಡ್ಡವ ಅನ್ನೋ ಸಲ ಅಲ್ಲಿ ಪಕ್ಷ ಸೋತಿಲ್ಲ ವ್ಯಕ್ತಿಗಳು ಸೋತಾರ ಪಕ್ಷ ಹಂಗೈತೆ ಸರ್ ಕಾಂಗ್ರೆಸ್ ಹಂಗೈತೆ ಕಾಂಗ್ರೆಸ್ ಹೆಸರಿಂದ ಇದ್ದವ್ರು ಸೋತಾರ ಕಾಂಗ್ರೆಸ್ ಸೋತಿಲ್ಲ ಅಲ್ಲಿ ಕಾಂಗ್ರೆಸ್ ನಾಯಕ ಸೋತಾರ ಯಾಕೆ ಸೋತರು ಸರ್ ಅವರು ಸಂಘಟನೆ ಇಟ್ಕೊಂಡು ದುಡ್ಡು ಇಟ್ಕೊಂಡು ಈಗ ಸಚಿನ್ ಪೈಲಟ್ ಸರ್ ಅಲ್ಲಿ ಅಶೋಕ್ ಗೆಹ್ಲೋಟ್ ನಾ ಮುಖ್ಯಮಂತ್ರಿ ಆಗ್ಬೇಕು ನೀ ಮುಖ್ಯಮಂತ್ರಿ ಆಗ್ಬೇಕು ಅದರಿಂದ ಅಲ್ಲಿ ಗುಂಪು ಆಡಿ ಮಾಡಿ ಮಾಡಿ ಅಲ್ಲಿ ಸೋತರು ಸರ್ ಸೋತರು ಸರ್ ಸರ್ ಅಲ್ಲಿ ಸೋಲಕ್ಕೆ ಕಾರಣ ಪಕ್ಷ ಅಲ್ಲ ಸರ್ ಪಕ್ಷದೊಳಗಿನ ಗುಂಪುಗಳು ಅದನ್ನ ಅದರಿಂದ ಸೋತ ಸರ್ ಅದ್ರ ಬಿಟ್ಟು ಮತ್ತೆ ಅಲ್ಲಿ ನಮ್ಮ ಪಕ್ಷ ಸೋತಿದ್ರು ಪಕ್ಷ ಸಂಘಟನೆ ಮಾಡಿ ಗೆದ್ದಿದ್ದು ತೆಲಂಗಾಣ ಪಕ್ಷ ಸಂಘಟನೆ ಸದ್ಯಕ್ಕೆ ನಾಯಕರ ಜೊತೆ ಸೋತಿ ನಾಯಕರ ಸೋತಿದ್ದು ಪಕ್ಷ ಅಲ್ಲಿ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಎಲ್ಲ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ಸರ್ ಈಗ ಕಮಲ್ನಾಥ್ ಅವರನ್ನ ಇಳಿಸಿ ಒಂದು ಯುವಕರಿಗೆ ಕೊಟ್ಟಿದ್ದಾರೆ ಸರ್ ಅಲ್ಲಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಇಂಥ ಒಂದು ಬದಲಾವಣೆಗಳು ಅಂದ್ರೆ ಯುವಕರಿಗೆ ಒಂದು ಇಂಥ ಒಂದು ಹೊಸ ಹೊಸ ಒಂದು ಜವಾಬ್ದಾರಿಗಳನ್ನು ಕೊಡೋ ನಿಟ್ಟಿನಲ್ಲಿ ಚೇಂಜಸ್ ಆಗ್ಬೇಕನ್ನೋ ತಮ್ಮ ಅಭಿಪ್ರಾಯನ ಸರ್ ಹೌದು ಸರ್ ಅದನ್ನ ಯಾಕೆ ಹೇಳ್ತಿದ್ದೀನಿ ಸರ್ ನೀವು ಇಲೆಕ್ಷನ್ ಆದ್ಮೇಲೆ ಸೋತ್ ಮೇಲೆ ಬದಲಾವಣೆ ಮಾಡಿದ್ರೆ 5 ವರ್ಷ ಕಾಯ್ಬೇಕು ಸರ್ ಚುನಾವಣೆ ಒಳಗೆ ಇವರು ಎಲ್ಲ ನೀವು ನಿಮ್ ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತಾವ ಈ ನಾಯಕರುಗಳಿಗೆ ಏನ್ ಸಮಸ್ಯೆ ಆಗ್ತೈತಿ ಇವ್ರು ಏನ್ ಮಾಡ್ತಾರ ಅಂತ ಅಂದ್ರೆ ನಿಮ್ಗೆಲ್ಲ ಮಾಹಿತಿ ಇರುತ್ತಲ್ಲ ಆ ಟೈಮ್ನಾಗ ಇಂಥವ್ರು ಯುವಕರಿಗೆ ತಯಾರು ಮಾಡ್ಬೇಕು ತಯಾರು ಮಾಡಿ ನೀವು ಬಿಟ್ರಂದ್ರೆ ಪಕ್ಷ ಅಧಿಕಾರ ಬಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಬೇಕು ಜನ ಪಾಪ್ಯುಲರ್ ಯಾರು ಬಂದಿರ್ತಾರ ಅಂತ ಮುಖ್ಯಮಂತ್ರಿ ಮಾಡ್ಬೇಕು ನೀವು ಇನ್ನೂ ಅವ್ರ ಮುಖಾಂತರ ಕೊಟ್ಟಿರಂದ್ರೆ ಲಾಸ್ಟ್ ಹೋದ್ ಮೇಲೆ ಯಾರಿಗೊಬ್ರು ಬದಲಾವಣೆ ಮಾಡಿದ್ರೆ 5 ವರ್ಷ ಅವ್ರಿಗೆ ಗುದ್ದಾಡ ಇವರಿಬ್ರಿಗೆ ಮನವೊಲಿಸಿ ಪಕ್ಷ ಸಂಘಟನೆ ಮಾಡಿ ತರ್ಬೇಕಂದ್ರೆ ದೊಡ್ಡ ಚಾಲೆಂಜ್ ಸರ್ ಬೇರೆ ಕಾರ್ಯಕರ್ತರಿಗೆಲ್ಲ ಈ ಕಮಲ್ನಾಥ್ ನಮ್ಮ ಅಶೋಕ್ ಗೆಹ್ಲೋಟ್ ಮತ್ತು ರಾಜನಾಥ್ ಇವರು ನಮ್ಮ ಸಚಿನ್ ಪೈಲಟ್ರಿಗೆ ಅವ್ರು ಸಂಘಟನೆ ಮಾಡಿ ಈ ಮೂರನೇ ವ್ಯಕ್ತಿ ಸಂಘಟನೆ ಮಾಡಿ ಅವ್ರು ತರ್ಬೇಕಂದ್ರೆ ದೊಡ್ಡ ಯುದ್ಧ ಸರ್ ಅದು ಆ ರೀತಿ ಮಾಡೋಕ್ಕಿಂತ ಅವ್ರು ಅಧಿಕಾರಿಗೆ ಇಂಥವ್ರಿಗೆ ಬೆಳೆಸ್ಬೇಕು ನಿಮ್ ಮೂರನೇ ಪರ್ಯಾಯ ವ್ಯಕ್ತಿ ಒಬ್ಬ ಇಟ್ಟಿರ್ಬೇಕು ನೀವು ಆ ರೀತಿ ಪ್ರಬಲತೆ ಮಾಡಕ್ ಯಾರು ವ್ಯಕ್ತಿ ಇದಾರಲ್ಲ ಈ ಹೊಸ ಯುವಕರು ರಾಜ್ಯಾಧ್ಯಕ್ಷ ಮಾಡಿರಲ್ಲ ಆ ರೀತಿ ಮೊದಲ ಮಾಡ್ಬೇಕು ಸರ್ ಮೊದಲ ಮಾಡೋದ್ರಿಂದ ಪಕ್ಷ ಸ್ವಲ್ಪ ಗಟ್ಟಿ ಉಳಿತು ಸರ್ ರೇವಂತ್ ರೆಡ್ಡಿ ಅವ್ರಿಗೆ ಮೊದಲೇ ಕೊಟ್ಟು ಬಿಟ್ಟಿದ್ರು
ಪಕ್ಷ ಸಂಘಟನೆ ಮಾಡಿದ ಅವನು ಮುಖ್ಯಮಂತ್ರಿ ಮಾಡಿದ್ರು ಹಿಂಗ ಪಕ್ಷ ಸಂಘಟನೆ ಮಾಡಿದ್ರು ಪಾಬರಿಟಿ ಟೂರ್ ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಡ್ರಿ ಅದಾದ್ರೆ ಚಲೋ ಸರ್ ಇಲ್ಲಕಂದ್ರೆ ನೀವು ಸೋದ ಮೇಲೆ ಪಚ್ಚತ್ತರ ಪಟ್ಟು ಮಾಡಿದ್ರು ಏನು ಮತ್ತೆ ಐದು ವರ್ಷ ಕಾಯ್ಬೇಕಲ್ಲ ಅಷ್ಟೊತ್ತಿಗೆ ಮತ್ತೆ ಎಂಪಿ ಎಲೆಕ್ಷನ್ ಬಂದು ಅದಮೇಲೆ ಪ್ರಭಾವ ಬ್ರೋಕು ಇವ್ರು ಸುದ್ದಿ ಮಾಡಿದ ನಾನೇ ಟಿಕೆಟ್ ಬೇಕು ನೀನು ಟಿಕೆಟ್ ಇವ್ರ ಮಾತು ಗುದ್ದಾರ ಚಾಲನ ಈ ರೀತಿ ಮ್ಯಾಲಿಂದ ಸ್ವಲ್ಪ ಗಟ್ಟಿ ಆಗ್ಬೇಕು ಸರ್ ರಾಜ್ಯ ಮಟ್ಟದಾಗೂ ಗಟ್ಟಿ ಆಗ್ಬೇಕು ರಾಜ್ಯ ಮಟ್ಟದ ಐದು ಸರ್ ಈ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮ್ ಸಾಹೇಬರು ಗಟ್ಟಿಯಾಗಿ ಮಾಡಾಕತ್ತಾರೆ ಅರೆ ತಮ್ಮ ತಮ್ಮ ಫಲ ಕೊಡಿಸ್ಲಿ ನಮ್ದೇನು ಖುಷಿ ಇಲ್ಲ ಪಕ್ಷ ಸಂಘಟನೆ ಮಾಡ್ತೀವಿ ಎಲ್ಲರೂ ಕೂಡಿ ಸಂಘಟನೆ ಮಾಡೋದ್ರಿಂದ ಮತ್ತೆ ರಾಜ್ಯದಲ್ಲಿ 20ರಿಂದ 26 ಸೀಟ್ ಕಂಟಿನ್ಯೂ ಗೆದ್ದಿದ್ದು ಸರ್ ಅವ್ರ ಕ್ಯಾಂಡಿಡೇಟ್ ಇರ್ಲಾದಕ್ಕೆ ಪಕ್ಷದಾಗಿ ನಾ ಇಂದ್ರಕ್ಕ ನಾವಲ್ಲಿ ನೀವಲ್ಲಿ ಅನ್ನಿಸಲಾಗಿ ಬರೀ ಅಪಪ್ರ ಸೇರಿಸ್ಬಿಟ್ರೆ ಸರ್ ನೀವು ಒಂದು ಉದಾಹರಣೆ ಕೊಡಿ ಸರ್ ನಾ ದೆಹಲಿ ಒಳಗೆ ಒಂದು ಘಟನೆ ಸರ್ ಮನೆ ಆ ಘಟನೆ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಇದ್ದಂದ್ರೆ ಯಾರು ಹಿಂದುಳಿದವರ ವ್ಯಕ್ತಿ ಇದ್ದಂದ್ರೆ ಕಾಂಗ್ರೆಸ್ ಲೆಟರ್ ತಗೊಂಡು ಹೋಗಿದ್ರೆ ಅದು ದೇಶದಾಗ ದೊಡ್ಡ ಪ್ರಚಾರ ಸರ್ ಇವಾಗ ತಗೊಂಡ್ರೆ ಬರೀ ಅದನ್ನು ನೋಡ್ಕಿತ್ತು ಭಯೋತ್ಪಾದಕರಾಗ್ಬಿಡ್ತಾರೆ ಇವತ್ತು ಏನಾಗ್ಬಿಡ ಸರ್ ಅಲ್ಲಿ ದಾಳಿ ಆಗಿದೆ ದಾಳಿ ಅಂತ ಅನ್ನೋದ್ರು ಸರ್ ಗಲಾಟೆ ಮಾಡಿದ್ದಾರೆ ಅಂತ ಹಾಕ್ತಾರೆ ಸರ್ ಟಿವಿ ಆ ರೀತಿ ಅವ್ರಿಗೆ ಮೀಡಿಯಾನು ಸ್ವಲ್ಪ ಸಹಕಾರ ಬಹಳ ಕೊಡಾಗ್ತದೆ ಪಾರ್ಲಿಮೆಂಟ್ ಅಂದ್ರೆ ದೇಗುಲ ಇದ್ದಂತೆ ಸರ್ ಅಲ್ಲಿ ಅಲ್ಲ ಸರ್ ಎರಡು ಸಲ ಅವ್ರ ಮೇಲೆ ಅವ್ರಿದ್ದಾಗ ದಾಳಿ ಆಗಿದೆ ಇವತ್ತು ನಮ್ಮ ಲೆಟರ್ ತಗೊಂಡು ಪ್ರತಾಪ್ ಸಿಂಹ ಅಂತ ಲೆಟರ್ ತಗೊಂಡು ಹೋದ್ರು ಅಲ್ಲಿ ಅದನ್ನ ನಮ್ಗೆ ಯಾರೊಬ್ಬ ಕಾಂಗ್ರೆಸ್ ಎಂ ಪಿ ಅವ್ರು ಕೊಟ್ಟಿದ್ರು ಅಂದ್ರೆ ಊರ್ತು ಪ್ರಚಾರ ಸರ್ ದೊಡ್ಡ ಪ್ರಮಾಣದ ಪ್ರಚಾರ ಮಾಡ್ತಿದ್ರು ಅದನ್ನ ನಾವು ಜನರಿಗೆ ಸ್ವಲ್ಪ ಬಿಂಬಿಸ್ಬೇಕು ಹೇಳಬೇಕು ಹೋರಾಟಗಳು ಗಟ್ಟಿ ಆಗ್ಬೇಕು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಈ ರೀತಿ ಮಾಡಿದ್ರೆ ಮಾತ್ರ ಜನಕ್ಕೆ ನಾವು ಮನಸ್ಸು ಪರಿವರ್ತನೆ ಮಾಡ್ತೀವಿ ಇಲ್ಲಾಂದ್ರೆ ರಾಮ ರಹೀಮ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಸರ್ ಜಗಳ ಹಚ್ಚಿ ಹಿಂದುತ್ವ ಮುಸ್ಲಿಂ ನಾವೇನಾರ ನಾಲ್ಕನೇ ಎಲ್ಲರ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನೋಡ್ರಿ ಹಿಜಾಬ್ ಅಂತ ಮಾನ್ಯರು ಅವರು ಒಂದು ಬೆಸಿಕ್ ಹೋಗಿ ಮಾತಾಡ್ಬಿಡ್ತಾರ ಏನ್ ಮಾತಾಡ್ಬಿಟ್ರ ಅವರು ನಾವು ಹಿಜಾಬನ್ನು ಹಿಂದೆ ಪಡಿತೀನಿ ಅವರೆಲ್ಲ ತಮ್ಮ ಅರಿಬಿ ತಮ್ಮ ಬಟ್ಟೆ ತಾವೇನ್ರ ಹಾಕೊಂಡ್ ಅಡ್ಡಿ ತಾವೇನ್ರ ಊಟ ಮಾಡ್ಲಿ ಅದನ್ನ ನಾವು ಭಾರತ ದೇಶದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಂದು ಒಂದು ಕ್ಯಾಜುವಲ್ ಆಗಿ ಅವರು ಹಿಸ್ಟ್ರಿ ಹೇಳ್ತಾರೆ ಸರ್ ಇವ್ರು ಏನ್ ಮಾಡ್ತಾರೆ ಹಿಂದುತ್ವ ರಾಷ್ಟ್ರ ಇದು ಮುಸ್ಲಿಮರಿಗೆ ಯಾಕೆ ಇಲ್ಲಿ ನೀವೆಷ್ಟು ಪ್ರತಿನಿಧ್ಯ ಕೊಡ್ತೀರ ಅಂತ ಇವ್ರು ಬಿಂಬಿಸ್ತಾರೆ ಇದನ್ನ ಅವ್ರು ಏನ್ ಮಾಡ್ತಾರೆ ಹಿಂದೂ ಇದು ಒಂದು ಊಟಕ್ಕೆ ಪರಿವರ್ತನೆ ಮಾಡ್ಕೊಂತಾರೆ ಇವ ಮಾತಾಡೋಣ ಊಟಕ್ಕೆ ಪರಿವರ್ತನೆ ಮಾಡ್ತಾರೆ ಜನರಿಗೆಲ್ಲ ಸಾಮಾನ್ಯ ಜನರು ಒಂದ್ ಹಿಂದುತ್ವ ಏನಪ್ಪ ಇವರೆಲ್ಲ ನಾವು ಊಟಕ್ಕೆ ಹ್ಯಾಸ್ಕಿಸ್ತೀವಿ ಬರೀ ಅವ್ರು ಮುಸ್ಲಿಂ ಮುಸ್ಲಿಂ ಅಂತಾರ ಅನ್ನೋಂಗ ಮಾಬ್ ಕ್ರಿಯೇಟ್ ಮಾಡ್ತಾರೆ ಅದ್ರ ಕೌಂಟರ್ ರೆಡಿ ಮಾಡ್ಬೇಕು ಯಾಕಪ್ಪ ಏನ್ ಬರೀ ಲೀಡರ್ಗಳು ಇರ್ಬೇಕು ಸರ್ ನಮ್ ಕಡೆ ಏನ್ ಮಾಡ್ಬಿಡ್ತಾರೆ ಸರ್ ಲೀಡರ್ಗಳಿಗೂ ಉತ್ತರ ಕೊಡ್ಬೇಕು ಅದಕ್ಕೆ ಬೇರೆ ಒಂದು ಪ್ರೆಸ್ ಮೀಟ್ ಮಾಡಿ ಚಲೋ ಚಲೋ ಯೂಸ್ಗೆಲ್ಲ ಅನುಕೂಲ ಮಾಡ್ಕೊಟ್ರೆ ಮೀಡಿಯಾದವ್ರಿಗೆ ತಯಾರು ಮಾಡ್ಬೇಕು ನೀವು ಕೆಲಸ ಮಾಡಕ್ ಮಾಡ್ರಿ ಮೀಡಿಯಾದವ್ರಿಗೆ ವಕ್ತಾರರಿಗೆ ಚಲೋ ತಯಾರು ಮಾಡ್ರಿ ಸಂಘಟನೆ ಮಾಡಕ್ ಚಲೋ ತಯಾರು ಮಾಡ್ರಿ ಮತ್ತೆ ಸಂಘಟನೆ ಮಾಡ್ರಿ ನಿಮ್ಗೆ ಎಲ್ಲಿ ಶಕ್ತಿ ಇರುತ್ತೆ ದೇವ್ರ ನಿಮ್ಮಂತ ನಾಯಕರು ನಾವು ಇನ್ನೂ ಉಪಯೋಗ ಮಾಡ್ಕೊಳ್ಳಿ ಜನ ಬೇಡಂಗಿಲ್ಲ ಯಾಕಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳು ಅದಾವ ಸರ್ ಡಿ ಕೆ ಶಿವಕುಮಾರ್ ಕಡೆ ಮತ್ತೆ ಸಿದ್ದರಾಮಯ್ಯ ಕಡೆ ಬಡವ್ರಿಗೆ ಯಾವ ರೀತಿ ಅನುಕೂಲ ಮಾಡ್ಬೇಕು ಹೆಂಗ್ ಮುಡಿಸ್ಬೇಕು ಯಾಕಂದ್ರೆ ಇದೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ ದೊಡ್ಡ ಇತಿಹಾಸ ಸರ್ ಇತಿಹಾಸ ಸರ್ ದುಡ್ಡು ನೋಡಿ ಸರ್ ಯಾವತ್ತೂ ಕೂಡ ಮಾಡಿರ್ಲಿಲ್ಲ ಯಾವುದು ಸರ್ ಅದನ್ನ ಸಣ್ಣ ಕೆಲಸ ಯಾಕಂದ್ರೆ ಈಗ ಹೆಣ್ಮಕ್ಳಿಗೆಲ್ಲ ಎಷ್ಟು ಫ್ರೀಡಮ್ ಅಂದ್ರೆ ಬಸ್ ಟಿಕೆಟ್ ಎವ್ರಿ ವೇರ್ ಎಲ್ಲಾ ಕಡೆನೂ ಫ್ರೀ ಅಂದ್ರೆ ಅವ್ರಿಗೆ ಒಂಥರ ವಿಶೇಷವಾದ ಒಂದು ಸ್ವಾತಂತ್ರ್ಯ ಸಿಕ್ಕಂಗೆ ಸರ್ ಅದು ಹೌದು ಸರ್ ಈಗ ಅದನ್ನ ಮಾಡ್ಬೇಕಂದ್ರೆ ಧ್ವಜಲ್ ಸರ್ ಎಷ್ಟು ಕೊಡಲೇ ಅದು ಕೆಎಸ್ಆರ್ಸಿ ಮುಚ್ಚೋಗ್ತಿತ್ತು ನಮ್ಮ ರಾಮಲಿಂಗ್ ರೆಡ್ಡಿ ಸಾಹೇಬರು ಸಾರಿಗೆ ಸಚಿವರಾದಾಗ ಅದನ್ನ ಕೆಎಸ್ಆರ್ಸಿ ಮತ್ತೆ ಪುನರ್ಜೀವನ ಕೊಟ್ಟು ಅವೆಲ್ಲ ನೌಕರಿಗೆ ಪಗಾರ ಬರಕತ್ತೆ ಅವರು ಯಾವ ರೀತಿ ತಯಾರು ಮಾಡ್ಬೇಕು ಸರ್ ಅದಕ್ಕೆ 1 ರೂಪಾಯಿ ಇನ್ಕಮ್ ಸಿಗಕ್ಕಿಲ್ಲ ಮತ್ತೆ ಫ್ರೀ ಜೀರೋದಾಗ ಅವ್ರು ಮತ್ತೆ ಇವ್ರು ಪಗಾರ ಮೇಂಟೈನ್ ಮಾಡ್ಬೇಕು ಇವ್ರು ಫ್ರೀ ಕೊಡೋದು ದೊಡ್ಡದಲ್ಲ ಅಲ್ಲಿದ್ದ ನೌಕರದ ಪಗಾರ ಕೊಡ್ಬೇಕಲ್ಲ ಅದನ್ನು ಮತ್ತೆ ತಮ್ಮ ತೆರಿಗೆದಾಗ ಸಂಗ್ರಹ ಮಾಡ್ಕೊಂಡು ಅದು ನಡ್ಸಕತ್ತದ ಇದೆಲ್ಲ ಗ್ರೇಟ್ ಕೆಲಸ ಸರ್ ಯಾರ ರಾಜ್ಯದಾಗ ಮಾಡಾರು ಯಾವ ದೇಶದಾಗ ಮಾಡಲಾರು ಅದನ್ನ ಇದನ್ನ ನೋಡಿ ಏನೇನೋ ಮಾಡ್ತಾರ ಬಟ್ ನಮ್ಮ ಕಡೆ ಪಕ್ಷದ ಅಜೆಂಡಾ ಚಲೋ ಐತ ಸರ್ ಯೋಜನೆಗಳು ಚಲೋ ಐತ ಈ ಗುಂಪುಗಾರಿಕೆ ಮತ್ತು ಪಕ್ಷದಾಗ ಏನ್ ನೀವು ಕ್ಯಾನೆಟ್ ಡಿಕ್ಲೇರ್ ಮಾಡ್ತಿರಲ್ಲ 5ರಿಂದ 6 ತಿಂಗಳ ಒಳಗೆ ಮಾಡ್ರಿ ಅಡ್ಡಿ ಪ್ರಚಾರ ಮಾಡಕ್ ಅನುಕೂಲ ಆಗುತ್ತೆ ಯಾರಿಗೆ ಟಿಕೆಟ್ ಕೊಡ್ರಿ ನೀವು ನಾವು ಪಕ್ಷದ ಪರವಾಗಿ ಯಾರು ಟಿಕೆಟ್ ಕೊಡ್ರೆ ಅವ್ರು ಕರ್ಕೊಂಡು ಕೆಲಸ ಮಾಡ್ತೀವಿ ನೀವು ಅದನ್ನ ಮೊದಲು ಮಾಡ್ರಿ 5 ತಿಂಗಳಿಗೆ ಈಗಿನ ಈ ಎಂ ಪಿ ಎಲೆಕ್ಷನ್ ನಾವು ಗೆದ್ದಿಬೇಕಂದ್ರೆ ರಾಜ್ಯದಾಗ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಕುಂತು ತುರ್ತ ಮೊದಲದ ಎಂ ಪಿ ಡಿಕ್ಲೇರ್ ಟಿಕೆಟ್ ಮಾಡ್ಬೇಕು ಸರ್ ಯಾರು ಅಸಮಾಧಾನ ಆಗಿರ್ತಾರೆ ನಿಮ್ ಕಡೆ ಅಧಿಕಾರ ಇರುತ್ತೆ ಅವ್ರು ಯಾರು ನಮ್ಮ ಪಕ್ಷ ದುರ್ದಾರ ಮಾಡೋದು ನಿಗಮದಾಗ ಅವಕಾಶ ಕೊಡ್ರಿ ಮಾಡ್ಬೇಕು ಕಡೆ ಎಲ್ಲ ಐತಿ ಸರ್ ಇಲ್ಲಂದಾಗ ಬರ್ದಾಡ್ಬೋದು ಇದ್ದಾಗ ನೀವು ಸಮಾಧಾನ ಮಾಡಕ್ ಅವಕಾಶಗಳದಾವೆ ನೀವು ಯಾರು ಅಸಮಾಧಾನ ಆಗಿರ್ತಾರ ಅವ್ರಿಗೆ ರಾಜ್ಯ ಮಟ್ಟದಾಗನು ನಿಗಮದಾಗರಾಗ್ಲಿ ಸ್ಥಳೀಯ ನಿಗಮದಾಗರಾಗ್ಲಿ ಸದಸ್ಯರು ಏನಾರ ಮಾಡ್ರಿ ಬಟ್ ಪಕ್ಷದ ಮೊದಲು ಟಿಕೆಟ್ ಡಿಕ್ಲೇರ್ ಮಾಡ್ರಿ ಮಾಡಿದಾಗ ಅಭ್ಯರ್ಥಿಗಳಿಗೆ ಅಡ್ಡಾಡಕ್ ಅನುಕೂಲ ಆಗುತ್ತೆ ಸರ್ ಇಲ್ಲಾಂದ್ರೆ ತೊಂದರೆಗಳು ಬಹಳ ಅವ್ರು ಕಾರ್ಯಕರ್ತರಿಗೆ ರೀಚ್ ಆಗುದಿಲ್ಲ ಇನ್ನು ಮತದವ್ರಿಗೆ ಹೆಂಗ್ ರೀಚ್ ಆಗ್ಬೇಕು ಸರ್ ಹೊಸ ಹೊಸ ಕ್ಯಾಂಡಿಡೇಟ್ ಬಂದವರು ಇದಾಗ್ಬಿಡ್ತಾರೆ ಅದಕ್ಕೆ ಅವಕಾಶ ಮಾಡಕ್ ಕೊಟ್ಟು ಅವ್ರು ಒಳ್ಳೇದಾಗುತ್ತೆ ಅನ್ನೋದು ನನ್ನ ವಿಚಾರ ಸರ್ ತುಂಬಾ ಸಂತೋಷ ಸರ್ ತಮ್ಮ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರಾದಂತ ಎಚ್ ಎಂ ಮೇಟಿ ಸರ್ ಇಂದ ತಮ್ಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಸರ್ ಪ್ರತಿ ಸಲ ನಾವು ಜೋಡಿ ಅವ್ರು ಸೋತಾಗೂ ಅವ್ರ ಜೋಡಿ ನಾ ಅದೀನಿ ಸರ್ ನನ್ನ ಜೋಡಿ ಪ್ರತಿ ಸಲ ಅದಾರ ಸರ್ ಈಗ ಅಜಯ್ ಕುಮಾರ್ ಸರ್ನಾಯಕ್ ಇರ್ಬೋದು ಎಸ್ ಎಫ್ ಎಲ್ ಸಾಹೇಬ್ ಮೇಟಿ ಸಾಹೇಬ್ರು ಅಂತೂ ನಮ್ಮ ಮೇಲೆ ಬೇರೆ ಎರಡ್ ಮತ್ತಿಲ್ಲ ನಮ್ಗೆ ತಂದೆ ಸಾವಿರ ರೂಪಾಯಿ ಅದಾರ ಸರ್ ಅವರು ನಾವೇನೇ ಕೆಲಸ ತಂದು ಹೋದ್ರು ನಮ್ಗೆ ಇಲ್ಲಂದಿಲ್ಲ ಏನ್ ಬೇಕಾದ ಅಭಿವೃದ್ಧಿ ಪರವಾಗಿ ಕೆಲಸ ಇರಲಿ ಸಾಕಷ್ಟು ಅಭಿವೃದ್ಧಿ ನಾನು ಸ್ವತಃ ನಗರಸಭೆಯಿಂದ ಮಾಡಿದ್ದೀನಿ ರಾಜ್ಯ ಸರ್ಕಾರದಿಂದ ಮಾಡಿಸಿದ್ದೀನಿ ನಮ್ಮ ಸಿದ್ದರಾಮ್ ಸಾಹೇಬ್ರ ಅನುದಾನದಿಂದ ಮಾಡಿಸಿದ್ದೀವಿ ಎಲ್ಲಾ ಅಭಿವೃದ್ಧಿ ಪರವಾಗಿ ಕೆಲಸ ಸಾಕಷ್ಟು ಮಾಡ್ತಾರೆ ಇವತ್ತು ನಮ್ಗೆ ಏನ್ ಅನುಕೂಲ ಬೇಕು ಅವ್ರೆಲ್ಲ ಕೆಲಸದ ಬಗ್ಗೆ ಮಾಡ್ತಾರೆ ಅದರ ಮೇಟ್ಸ್ವಾ ಮೇಟಿ ಸಾಹೇಬ್ರು ಎಲ್ಲಾ ಜಾತಿ ಜನ
ಅವರು ಕೆಲವು ಒಳ್ಳೆ ಕೆಲಸ ಮಾಡಕತ್ತಾರೆ. ಹೀಗಾಗಿ ಅವ್ರ ಸಲ ಎರಡು ಸಲ ಸೋತರು, ಎರಡು ಸಲ ಗೆಲ್ಸ್ಕೊಂಡ್ ಬಂದಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಬಹುದಿನದ ಒಂದು ಕೂಗಿದೆ ಸರ್, ಈ ಭಾಗದಲ್ಲಿ ಒಂದು ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಅಂದ್ರೆ ಯುವಕರಿಗೆ ಒಂದು ಕೆಲಸ ಕೊಡೋ ನಿಟ್ಟಿನಲ್ಲಿ ಅಂತ ಹೇಳಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ಈಗ ತಮ್ಮದೇ ಆದಂತ ಒಂದು ಸರ್ಕಾರ ಇದೆ, ಅದು ಆಗೋದ್ರಿಂದ ಯುವಕರಿಗೆ ಒಂದು ಒಳ್ಳೆ ಕೆಲಸಗಾರಿಗಳು ಸಿಗುವಂಗೇನೋ ಆಗ್ತದ ಸರ್? ಒಳ್ಳೆ ಪ್ರಶ್ನೆ ಸರ್ ಇದು. ಈ ಬಾಗಲಕೋಟೆ ಜಿಲ್ಲಾದಾಗ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ಅಜೆಂಡ್ ಇದೆ ಸರ್. ಸಿದ್ದರಾಮ್ ಸಾಹೇಬರು ಅದನ್ನ ಅನುದಾನ ಮಾಡಕ್ ಘೋಷಣೆ ಮಾಡಿದ್ರು, ಅನುದಾನ ಒದಗಿಸಲಿಲ್ಲ. ಅದನ್ನ ಮೇಟಿ ಸಾಹೇಬರ ಮೇಲೆ ಈಗ ಚಾಲೆಂಜ್ ಇದೆ ಸರ್. ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಚಾಲೆಂಜ್ ಇದೆ. ಜನರು ನಾವು ಮನೆ ಮನೆಗೆ ಅಡ್ಡಾಡ್ರಾಗ ಮೆಡಿಕಲ್ ಕಲ್ಲಿ ತಂದೆ ತರ್ತೀವಿ ಅಂತೇಳಿ ನಾವು ಜನರಿಗೆ ಏನು ಗ್ಯಾರಂಟಿ ಕೊಟ್ಟಿರಲ್ಲ. ಆ ಗ್ಯಾರಂಟಿ ಜೋಡಿ ನಮ್ಮ ಬಾಗಲಕೋಟೆ ಇದೊಂದು ಗ್ಯಾರಂಟಿ ಸರ್, ಇದು ನಮ್ಮ ಗ್ಯಾರಂಟಿ ಬಾಗಲಕೋಟೆ. ಈ ನೀವು ಹೆಂಗ್ ರಾಜ್ಯ ಮಟ್ಟದ ಗ್ಯಾರಂಟಿ ಕೊಟ್ಟು ಜನರಿಗೆ ನೀವು ಪಾಪ್ಯುಲರ್ ಲೀಡರ್ ಆಗಿ ನೀವು ಹೊರಹೊಮ್ಮಿದ್ರಿ, ನಾನು ನಿಮ್ಗೆ ಅದನ್ನು ವಿಶೇಷ ಧನ್ಯವಾದ ಹೇಳ್ತೀನಿ ಸರ್. ಅದು ನಮ್ಮ ಪಕ್ಷಕ್ಕೊಂದು ಅನುಕೂಲ, ನಮ್ಮ ಪಕ್ಷ ನಮ್ಮ ನಾಯಕರಿಗೊಂದು ದೊಡ್ಡ ಹೆಸರು ಸರ್. ಅದೇ ರೀತಿ ನಾವು ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಜನರಿಗೆ ಮನೆ ಮನೆ ಊಟ ಕೇಳ್ತೇವೆ. ನಮ್ಮ ಮೆಡಿಕಲ್ ಕಾಲೇಜ್ ಕೊಡೋದ್ರಿಂದ ಸಾಕಷ್ಟು ಉದ್ಯೋಗ ಬೆಳೀತು ಸರ್. ಎಷ್ಟೋ ಜನ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಉದ್ಯೋಗ ಮಾಡಕ್ ಅವಕಾಶ ಐತಿ. ನಮ್ಮ ಬಾಗಲಕೋಟೆ ದೊಡ್ಡ ಬರೇ ಊರು ಮುಳುಗಡೆ ಸರ್. ನಮ್ದು ಈ ನಮ್ಮ ಮನೆ ದಾಟಿದ ಮೇಲೆ ಕಡೆ ಎಂಡ್ ಸರ್, ಊರು ಮುಳುಗಡೆ ನೀರಿನ ಬಂದ್ವಿ ಇಂತಿದ್ವಿ ನಾವು. ಇಲ್ಲಿ ಇವು ಆಸ್ತಿ ಕಳ್ಕೊಂಡ್ವಿ ಸರ್, ಕೆಲಸ ಇಲ್ಲ ಏನಿಲ್ಲ, ಆಸ್ತಿ ಮಾರುವಂತ ಪರಿಸ್ಥಿತಿ ಬಂದವು. ನೀವು ರಾಜ್ಯ ಮಟ್ಟದ ನೀರು ಮೆಡಿಕಲ್ ಕಾಲೇಜ್ ಮಾಡಿ ಇಲ್ಲಿಂದ ಒಂದು ದೊಡ್ಡ ಉದ್ಯೋಗದ ಒಂದು ಏನಾರ ತಂದ್ರೆ ಅಂದ್ರೆ ಒಳ್ಳೆ ಒಂದು ಅನುಕೂಲ ಆಗ್ತತಿ. ಪಕ್ಷಕ್ಕೂ ಒಂದು ದೊಡ್ಡ ಹೆಸರು ಯಾರು ಮಾಡಿಲ್ಲ ಸರ್. ಈಗ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತಂದ್ರು ಅದು ದೊಡ್ಡ ಅನುಕೂಲ, ದೊಡ್ಡ ಅನುಕೂಲ. ಇಲ್ಲಿ ಏನಾಗ್ಬಿಟ್ಟಿದೆ ಬಾಗಲಕೋಟೆ ದೊಡ್ಡ ಇದಂದ್ರೆ ದೊಡ್ಡ ಒಂದು ಮೆಡಿಕಲ್ ಮಾಫಿಯಾ ಆಗ್ಬಿಟ್ಟಿದೆ ಸರ್. ಬಾಗಲಕೋಟೆ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಅದ ಬಾಗಲಕೋಟೆ. ಇಂಥ ಹಾಸ್ಪಿಟಲ್ ಮಿರಜ್ ಸಾಂಗ್ಲಿ ಮೀರಿಬಿಟ್ಟೈತಿ. ಜನರಿಗೆಲ್ಲ ದುಡ್ಡು ಕೊಟ್ಟಾಗ ಸೌಲಭ್ಯಗಳು ಸಿಗ್ತಾವ ಅನ್ನೋಂಥ ಪರಿಸ್ಥಿತಿ ಮೀರಿಬಿಟ್ಟೈತಿ. ಅದ್ರ ಸಲುವಾಗಿ ನಮ್ಮದು ಒಂದು ಅಜೆಂಡಾ ಇದೆ ಪಕ್ಷದ. ನಮ್ಮ ಮೇಟಿ ಸಾಹೇಬರು ಕನಸು ಅದ ಇದೆ, ಮೆಡಿಕಲ್ ಕಾಲೇಜ್ ತರಬೇಕು ನಾವು ಸ್ಥಾಪನೆ ಮಾಡ್ಬೇಕಂತಂದ್ರೆ ಸಿದ್ದರಾಮ್ ಸಾಹೇಬರು ಅದಕ್ಕೆ ದೊಡ್ಡ ಒಂದು ಡಿ ಕೆ ಶಿವಕುಮಾರ್ ಸಾಹು ಅವರು ಕಂದಾಯ ಇದಾದ್ರೆ ಸರ್, ಈಗ ಇನ್ನೊಳಗ ತಾವು ಅದನ್ನ ಅನುಕೂಲ ಮಾಡಿದ್ರೆ ದೊಡ್ಡದಾಗತ್ತೆ. ನೀವು ಅದನ್ನ ಮೆಡಿಕಲ್ ಕಾಲೇಜ್ ಕೊಡಬೇಕು ಮತ್ತೆ ಎಲ್ಲ ಜನರು ಬಾಗಲಕೋಟೆ ಇಚ್ಛಾಶಕ್ತಿ ಐತಿ. ನಮ್ಮ ಅಜೆಂಡೂ ಐತಿ ಬಾಗಲಕೋಟೆ ಆಗಿದೆ. ನಾವು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತೇಳಿ ನಾವು ಜನರಿಗೆ ಮಾತು ಕೊಟ್ಟಿವಿ. ಈಗ ಆ ಮಾತು ಪ್ರಕಾರ ನೀವು ಅದನ್ನ ನಮ್ಮನ್ನ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡು ಸರ್. ತುಂಬಾ ಸಂತೋಷ ಸರ್. ಜೊತೆಗೆ ಒಂದು 20 ವರ್ಷದ ಒಂದು ರಾಜಕಾರಣದ ಸೇವೆಯಲ್ಲಿ ಸಮಾಜ ಮುಖಿಯಾಗಿ ಕೂಡ ಸಾಕಷ್ಟು ಒಂದು ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ಸರ್. ಈಗ ಮಕ್ಕಳೇನಾದ್ರೂ ಒಂದು ಕ್ರಿಕೆಟ್ ಪಂದ್ಯಾವಳಿ ಈ ತರ ಒಂದು ಸ್ಪೋರ್ಟ್ಸ್ ಏನಾದರೂ ಆಯೋಜನೆ ಮಾಡಿರ್ತಾರೆ, ತಮ್ಮ ಭಾಗದಲ್ಲಿ ಒಂದು ಜಾತ್ರೆ ನಡೀತದೆ, ಸಾಕಷ್ಟು ಒಂದು ಗುಡಿಗುಂಡಾರುಗಳನ್ನು ಕೂಡ ತಾವು ಕಟ್ಟಿಸಿದ್ದೀರಿ ಸರ್. ಇಂಥ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸಿಕೊಳ್ತೀರಿ ಸರ್? ನಾವು ಬಾಗಲಕೋಟೆಯಲ್ಲಿ 2 ಸಲ ಮೆಂಬರ್ ಆದ್ಮೇಲೆ ಜನ ಸ್ವಾಭಾವಿಕ ಸರ್. ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಸುತ್ತಮುತ್ತಲೆಲ್ಲ ನಮ್ಮ ಸುತ್ತಮುತ್ತಲ ಒಂದು ಸುಮಾರು 6 ರಿಂದ 7 ಸ್ಲಮ್ಗಳು ಬರ್ತಾರೆ ಸರ್. ಏನರ ಗುಡಿ ಕಟ್ಟಡಕ್ಕಂತ ಬರ್ತಾರೆ, ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇಟ್ಟಿರ್ತಾರೆ ಸರ್. ಏನೆಲ್ಲ ಸಾಕಷ್ಟು ಬರ್ತಾರೆ ಸರ್. ತಮ್ಮ ನನ್ನ ಕೈಲಿ ಆದಷ್ಟು ಅನುಕೂಲ ಅವ್ರಿಗೆ ಏಟ್ ಮಾಡ್ಬೇಕು ಮಾಡ್ಕೊಂತ ಅವ್ರು ರೆಡಿ ಅದೀನಿ ಸರ್. ಈ ರೀತಿ ಮಾಡೋದ್ರಿಂದ ರಾಜಕೀಯ ಸ್ವಲ್ಪ ನನಗೆ ಉದ್ಯೋಗ ಕೂಡ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸರ್. ಹೀಗಾಗಿ ರಾಜಕಾರಣ ಜೊತೆನೆ ದುಡ್ಡು ಉದ್ಯೋಗನೂ ಭಾಳ ಇಂಪಾರ್ಟೆಂಟ್. ಅದು ಮಾಡ್ಕೊಂತ ಹೋದ್ರಿಂದ ಮಾಡ್ಕೊಂತ ಹೋದಿವಿ, ಮಾಡ್ಕೊಂತಿರ್ತೀವಿ ಸರ್. ನನ್ನ ಕೈ ಲೇಟ್ ಆಗುತ್ತೆ ಅನುಕೂಲ ಮಾಡ್ಕೊಂತಿರ್ತೀವಿ. ಮತ್ತೆ ಸುತ್ತಮುತ್ತಲ ಜನರುಗಳಿ ನಾವು ಒಳ್ಳೆ ಬಾಂಧವ್ಯ ಇದ್ದಾಗ ಅದೆಲ್ಲ ಬರೋದು ಸರ್. ಪಾಪರ್ಟಿ ಅಡ್ಡಾಡೋದು ಮಾಡೋದು, ಮದುವೆ ಹೋಗ್ತಿರ್ತೀವಿ, ಸತ್ತಲ್ಲಿ ಹೋಗ್ತಿರ್ತೀವಿ, ಅಡ್ಡಾಡಬೇಕಾಗತ್ತೆ ಸರ್. ಜನ ನಮ್ಗೆ ಕಾರ್ಡ್ ಕೊಟ್ಟಿರ್ತಾರೆ, ಮಾಡಿರ್ತಾರೆ, ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಮನೆಗೆ ಬರ್ತಿರ್ತೀವಿ. ಇವತ್ತು ಸಾಹೇಬ್ರ ಕಡೆ ಅದು ಮಾಡಿಸ್ರಿ ಇದು ಮಾಡಿಸ್ರಿ, ಏನ ಕೈಲಾಗುತ್ತೆ ಅನುಕೂಲ ಮಾಡುವಂತ ಕೆಲಸಗಳು ಅನ್ಕೊಂಡು ಬಂದಿವಿ ಸರ್. ಇವತ್ತಿಗೆ ತುಂಬಾ ಸಂತೋಷ ಸರ್. ಕೊನೆಯದಾಗಿ ತಮ್ಮ ಒಂದು ಕಾರ್ಯಕರ್ತರಿಗೆ, ಯುವಕರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಮಾನ್ಯ ಸಿದ್ದರಾಮ್ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಈ ನಿಗಮದಾಗ ಎತ್ತಿಗೆ ನೀವು ಯುವಕರಿಗೆ ಮತ್ತು ಪಕ್ಷದ ದುಡಿದವರಿಗೆ ನಿಷ್ಠಾವಂತರಿಗೆ ಅನುಕೂಲ ಮಾಡ್ಕೊಳ್ಬೇಕು. ನೀವು ಶಾಸಕರಿಗೆ ಮಾಡ್ರಿ, ಅಸಮಾಧಾನದ ಶಾಸಕರಿಗೆ ನಿಗಮದಾಗ ಸ್ನಾನ ಮಾಡಿಕೊಡ್ರಿ. ಅದ್ರ ಜೊತೆಗೆ ಯೂತ್ಸ್ ಯೂತ್ಸ್ ಒಳಗೆ ಏನು ದುಡಿದಿರ್ತಾರೆ, ಆಕ್ಟಿವ್ ಕೆಲಸ ಮಾಡ್ತಾರಲ್ಲ, ಅಂಥವ್ರಿಗೆ ಕೊಡ್ರಿ, ಗುರುತಿಸಿ ಸಾಮಾನ್ಯ ಜನರು ಕೊಡಿಸ್ರಿ. ನೀ MP MLA ಮಕ್ಕಳಾಗೋರು MP ಟಿಕೆಟ್ ಕೊಡೋರಿಗೆ ನೀವು ನಿಗಮದಾಗ ಅವಕಾಶ ಕೊಡ್ಬಿಡ್ರಿ. ದಯವಿಟ್ಟು ಕಾರ್ಯಕರ್ತರಿಗೆ ಕೊಡ್ರಿ. ನೀವು ಕಾರ್ಯಕರ್ತರು ಕೊಡೋದ್ರಿಂದ ಪಕ್ಷ ಉಳಿದೈತಿ, ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಅನುಕೂಲ ಆಗ್ತೈತಿ. ದುಡಿದಿರ್ತಾರೆ, 20-25 ವರ್ಷ ದುಡಿದಿರ್ತಾರೆ, ಅವ್ರಿಗೇನಾಗಿರೋದಿಲ್ಲ ಅಂತ ಅವಕಾಶ ಕೊಡ್ತಾವೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮಾಡ್ರಿ, ನಾವು ಶಾಸಕರು ಕೊಡಬೇಡ ಅಂತ ಹೇಳಿದ್ರು. ಶಾಸಕರಿಗೆ ನಾವು ಒಂದು 1/4 ಭಾಗ ಕೊಟ್ಟು 1/2 ಭಾಗ ಕಾರ್ಯಕರ್ತರಿಗೆ ಅನುಕೂಲ ಮಾಡ್ಕೊಡ್ರಿ. 75% ನೀವು ಕಾರ್ಯಕರ್ತರಿಗೆ ಕೊಟ್ಟರೆ ಪಕ್ಷ ಸಂಘಟನೆ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ. ಕಾರ್ಯಕರ್ತರಿಗೆ ಏನಿಲ್ಲ ಅದ್ರಗೊಂದು ದುಡಿದವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತೈತಿ. ದಯವಿಟ್ಟು ನೀವು ಕಾರ್ಯಕರ್ತರಿಗೆ ಹೆಚ್ಚಿನ ಒಲವು ಕೊಡ್ಬೇಕು ಅನ್ನೋದು ಇದು ನಮ್ಮ ರಾಹುಲ್ ಗಾಂಧಿಯವ್ರು ಆಶಯದ ಇದೆ. ತಾವು ಇಬ್ರು ಕೂಡಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಾರ್ದಂಗೆ ಅವ್ರಿಗೆ ಅನುಕೂಲ ಮಾಡ್ಬೇಕು ಅಂತೇಳಿ ನಾ ಏನು ಈ ನಮ್ಮ ರಾಜ್ಯದಾಗ ಏನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ದುರ್ದಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಅನ್ಯಾಯ ಆಗಲಾರ್ದಂಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ತಾವು ವಿನಂತಿ ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ. ತಮಗೂ ಕೂಡ ಧನ್ಯವಾದಗಳು.
ಇಷ್ಟೊತ್ತು ತಾನು ನೋಡಿದ ವೀಕ್ಷಕರೇ, ಬಾಗಲಕೋಟ್ ಡಿಸಿಸಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದಂತಹ ಶ್ರೀಯುತ ಹನುಮಂತ ಸಿ ರಾಕುಂಪಿ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.